ವಸಿಷ್ಠ ವಾಮದೇವಾದಿ ಇರುವಂತಹ ಸಭೆಯಲ್ಲಿ ಜನಕರಾಜನ ಪುತ್ರಿಗೆ ಅವನೇ ರಾಜರ್ಷಿ ಆ ಸೀತೆಯನ್ನು ಅಂಧ ರಾಮನಿಗೆ ಹಾಗೆ ಧಾರೆ ಎತ್ತಿಕೊಟ್ಟಂತಹ ಜನಕ ಏನು ತಪಸ್ ಮಾಡಿರ್ಬೋದು ಅಂತ. ಅಂತಹ ಒಂದು ಸುಂದರ ಪ್ರಸಂಗದಲ್ಲಿ ಸೀತಾರಾಮರ ವಿವಾಹವಾಗುತ್ತೆ. ಅವರು ಅಯೋಧ್ಯೆಗೆ ಬಂದಾಗ ಇಡೀ ಊರು ಕರಿ ಎದರಿ ನಿಂತು ಅವರನ್ನು ಸ್ವಾಗತಿಸುತ್ತೆ. ಆ ಶೋಭಾಯಾತ್ರೆ, ಆ ಸಂತೋಷ, ಅವರನ್ನ, ಆ ರಾಜವಧುಗಳನ್ನ, ಸೀತೆಯೊಂದಿಗೆ ಅವರ ತಂಗಿಯರನ್ನ, ಆ ನವ ವಧುವರರುಗಳನ್ನ ಬರಮಾಡಿಕೊಳ್ಳುವಂತಹ ಪ್ರಸಂಗ ಬಹಳ ಸೊಗಸಾಗಿದೆ. ಅದಾದ ಮೇಲೆ ಸೀತಾರಾಮರ ದಾಂಪತ್ಯದ ಬಗ್ಗೆ ವಾಲ್ಮೀಕಿ ಮಹರ್ಷಿಗಳು ಸಂಕ್ಷೇಪವಾಗಿ ಕೆಲವೇ ಶ್ಲೋಕ, ವಾಲ್ಮೀಕಿ ಮಹರ್ಷಿಗಳು ತುಂಬಾ ವಾಚ್ಯವಾಗಿ ಏನು ಹೇಳೋದಿಲ್ಲ, ಆ ಕೆಲವೇ ಶ್ಲೋಕಗಳಲ್ಲಿ ನಮಗೆ ಸೀತಾರಾಮರ ಅನ್ಯೋನ್ಯ ಭಾವದ ಪರಿಚಯ ಆಗುತ್ತೆ. ಆ ಶಬ್ದಗಳು ತುಂಬಾ ಸರಳವಾಗಿಯೇ ಇದೆ, ತುಂಬಾ ಬಹಳ ಬಣ್ಣ ಬಡದು ಹೀಗಿದ್ರು ಹಾಗಿದ್ರು ಅಂತೆಲ್ಲ ಏನು ಹೇಳೋದಿಲ್ಲ. ಹಲವಾರು ವಸಂತಗಳನ್ನು ಒಟ್ಟಿಗೆ ಕಳೆದ್ರು, ಸಂತೋಷವಾಗಿ ಅನ್ಯೋನ್ಯವಾಗಿದ್ರು, ಸಂತೋಷವಾಗಿದ್ರು ಅಂತ ಹೇಳ್ತಾ ಒಂದು ಪದವನ್ನು ಬಳಸ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಸೀತೆ ರಾಮನ ವಿಚಾರದಲ್ಲಿ ಇಂಗಿತಜ್ಞ ಆಗಿದ್ರು ಅಂತ. ಈ ಇಂಗಿತ ಜ್ಞಾನ ಪದ ತುಂಬಾ ಚೆನ್ನಾಗಿದೆ. ನಮ್ಮ ಅಡಿ ವಿಜಯ ಹೇಳ್ತಾರೆ, ಇಂಗಿತ ಜ್ಞಾನವಿಲ್ಲದ ಬಂಧು ಪರಿವಾರ, ಹಂಗಿಸುವ ಛಲವುಳ್ಳ ಸತಿ ಪುತ್ರ ಸುಖರು ಸುಧರು ಅಂತ. ಬಂಗಾರದ ಸಿಚುಚ್ಚು ಸಿಂಗರದ ಬೊಟ್ಟಿರುವ ಮಂಗ ಬುದ್ಧಿಯ ಜನರು ಮಂಕುತಿಮ್ಮ ಅಂತ. ಪರಿವಾರದಲ್ಲಿ ಇಂಗಿತ ಜ್ಞಾನ ಇರೋದಿಲ್ಲ. ಇಂಗಿತ ಅಂದ್ರೆ ಏನು ಅಂದ್ರೆ ಅನುತ್ತಮ ಹೇಳದೆಯೂ ಊಹಿಸಬಲ್ಲಂತಹ ಒಂದು ವೇವ್ ಲೆಂತ್ ಬರಬೇಕು ನಮ್ಗೆ. ಈಗ ಸಾಮಾನ್ಯ ಗಂಡ ಹೆಂಡತಿ ಜಗದಲ್ಲಿ ಇಷ್ಟು ಅರ್ಥ ಆಗಲ್ಲ ನಿಮ್ಗೆ ಹೇಳ್ತೀವಲ್ಲ, ಎಷ್ಟು ಮಡ್ಕೊಂಡು ಗೊತ್ತಾಗಲ್ಲ ಅಂದ್ರೆ ಇಂಗಿತ ಜ್ಞಾನ ಇಲ್ಲ ಅಂತ. ಗಂಡನ ಮನೋಭಾವ ಏನು, ಅವನ ಇಷ್ಟಾನಿಷ್ಟಗಳೇನು, ಅವನ್ ಏನ್ ಸರಿ ತಪ್ಪು, ಅದನ್ನ ಹೆಂಡತಿ ಗ್ರಹಿಸುವಂತ ಇಂಗಿತ ಜ್ಞಾನ ಬೇಕು. ಹಾಗೆ ಹೆಂಡತಿಯ ವಿಚಾರದಲ್ಲಿ ಗಂಡ ಕೂಡ ಅವರಿಬ್ಬರಲ್ಲಿ ಅಂದ್ರೆ ರಾಮ ಸೀತೆಯರಲ್ಲಿ ಇದಿತ್ತು ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಅದು ನನ್ನ ಗಮನ ಸೆಳೀತು. ಯಾಕೆಂದ್ರೆ ಉದ್ದಕ್ಕೂ ನಾವು ನೋಡೋದು ಸೀತಾರಾಮರ ಜೀವನದಲ್ಲಿ ಅವರ ಅನ್ಯೋನ್ಯ ದಾಂಪತ್ಯದಲ್ಲಿ ವಿಶೇಷವಾಗಿ ಕಾಣಬರುವಂಥದ್ದು ಇಂಗಿತ ಜ್ಞಾನ. ರಾಮ ಎಲ್ಲವನ್ನೂ ಸೀತೆ ಬೆಳೆಸಿ ಹೇಳಬೇಕಾಗಿರ್ಲಿಲ್ಲ, ಸೀತೆ ರಾಮನಿಗೆ ಎಲ್ಲವನ್ನ ಬೆಳೆಸಿ ಹೇಳಬೇಕಾಗಿರ್ಲಿಲ್ಲ. ಅವರಿಬ್ರು ತುಂಬಾ ಸಂಭಾಷಣೆ ಮಾಡಿದ್ದು, ಸಂವಾದ ಮಾಡಿದ್ದು ಇದೆ ಇಲ್ಲ ಅಂತಲ್ಲ, ಆದ್ರೆ ಅಲ್ಲಲ್ಲಿ ಅಷ್ಟೇ. ಅದು ಬಿಟ್ಟರೆ ಜೊತೆಲಿದ್ರು ಅನ್ನೋದು ಬಿಟ್ಬಿಟ್ರೆ ಆ ಜೊತೆಲಿದ್ರು ಅನ್ನೋದನ್ನೇ ಎಲ್ಲವೂ ಸೇರ್ಕೊಂಡ್ಬಿಡುತ್ತೆ. ಅಂತ ಆ ರಾಮ ಸೀತೆಯರ ಅನ್ಯೋನ್ಯತೆ ಇದ್ದದ್ದು ಈ ಇಂಗಿತ ಜ್ಞಾನ. ರಾಮ ಅಂದ್ರೆ ಏನು, ಮರ್ಯಾದಾ ಪುರುಷೋತ್ತಮ ಅಂತಾನೆ ಕರಿತೀವಿ. ರಾಮ ಅಂತಂದ್ರೆ ರಾಜಧರ್ಮದ ಪ್ರತೀಕ. ಒಂದ್ಸಲ ಸೋದರಿ ನಿವೇದಿತೆಯ ಶಾಲೆಯಲ್ಲಿ ಪುಟಾಣಿ ಮಕ್ಕಳು, ಹೆಣ್ಣು ಮಕ್ಕಳ ಶಾಲೆಯನ್ನ ಮಾಡಿದವರು, ಆಗ ಒಂದು ಪ್ರಶ್ನೆ ಕೇಳ್ತಾರೆ, ನಮ್ಮ ಭಾರತದ ರಾಣಿ ಯಾರು ಅಂತ. ಒಂದು ಪುಟಾಣಿ ಹುಡುಗಿ ಹೇಳುತ್ತೆ, ಕ್ವೀನ್ ವಿಕ್ಟೋರಿಯಾ ಅಂತ. ಆಗ ಅವ್ರು ತಿದ್ದುತ್ತಾಳೆ, ಇಲ್ಲ ಇಲ್ಲ ಅದು ಇಂಗ್ಲೆಂಡಿನ ರಾಣಿ, ನಾನು ಹೇಳ್ತೀನಿ ನಮ್ಮ ಭಾರತದ ರಾಣಿ ಯಾರು ಅಂತ. ಮಕ್ಕಳು ಯೋಚನೆ ಮಾಡುದು, ಆಗ ಅವ್ರು ಹೇಳ್ತಾರೆ, ಸೀತಾಮಾತೆ ನಮ್ಮ ಭಾರತದ ರಾಣಿ ಅಂದು ಇಂದು ಎಂದೆಂದು ಸೀತೆ. ಎಷ್ಟು ಚೆನ್ನಾಗಿದೆ, ಬಹಳ ಯೋಚನೆ ಮಾಡಿ ನೋಡ್ಬೇಕು ನಾವು. ರಾಜ ಅಂತಂದ್ರೆ ರಾಮನೇ, ರಾಣಿ ಅಂದ್ರೆ ಸೀತೆಯೇ. ಆ ರಾಜ ರಾಣಿಯರು ರಾಜಧರ್ಮಕ್ಕಾಗಿ ಒಂದಾದಂತೆ ನೋಡಿ. ಈಗ ದಾಂಪತ್ಯ ಒಂದಿಬ್ಬರು ಜೊತೆ ಸೇರಿ ಗೃಹಸ್ಥಾಶ್ರಮ ನಡೆಸೋದು ಅದು ಪವಿತ್ರವೇ ಇಲ್ಲ ಅಂತಲ್ಲ, ಸುಮ್ಮನೆ ಮದುವೆ ಮಾಡ್ಕೊಂಡು ಒಂದು ಸಂಸಾರ ನಡೆಸೋದೇ ತಪಸ್ಸು, ಅದೇನು ಕಡಿಮೆ ಅಲ್ಲ, ಕಷ್ಟ ಇದೆ, ತುಂಬಾ ಕಾಂಪ್ರಮೈಸ್ ಮಾಡ್ಬೇಕು. ನಮ್ಮ ಈಗೋಗೆ ಸರಿಯಾದ ಟೈಮಿಂಗ್ ಟ್ರೈನಿಂಗ್ ಆಗ್ಬೇಕು ಅಂದ್ರೆ ಮದುವೆ ಮಾಡ್ಕೋಬೇಕು, ಅದಿರ್ಲಿ. ಆದರೆ ಆ ದಾಂಪತ್ಯ ಕೇವಲ ಅನ್ಯೋನ್ಯವಾಗಿ ಚೆನ್ನಾಗಿರಬೇಕು ಅನ್ನುವ ಒಂದೇ ಸೀಮಿತ ಅರ್ಥಕ್ಕೆ ಉಳಿಯದೆ ಅದೊಂದು ಉದಾತ್ತ ಆದರ್ಶವಾಗಿ ಅರಳುವಂಥದ್ದಿದೆಯಲ್ಲ, ಒಂದು ದೊಡ್ಡ ಆದರ್ಶಕ್ಕಾಗಿ ಅವರ ದಾಂಪತ್ಯ ಒಂದು ಅಡಿಪಾಯವಾಯಿತಲ್ಲ, ಅದು ತುಂಬ ವಿಶೇಷ. ರಾಮ ಸೀತೆಯರ ಒಂದು ದಾಂಪತ್ಯವನ್ನು ಯಾವ ನೆಲೆ ಅರ್ಥ ಮಾಡ್ಕೋಬೇಕು ಅಂದರೆ ಅವ್ರು ಏನೇ ಮಾಡಿದ್ರು ಪರಸ್ಪರ ಸಂಪೂರ್ಣ ಸಮ್ಮತಿಯೊಂದಿಗೆ ಅರಿವಿನೊಂದಿಗೆ ಪರಸ್ಪರರಿಗೆ ಗೌರವ ಕೊಟ್ಟು ಅರ್ಥ ಮಾಡಿಕೊಂಡು ರಾಜಧರ್ಮಕ್ಕಾಗಿಯೇ ಮಾಡಿದ್ರು. ರಾಮ ರಾಜಧರ್ಮಕ್ಕಾಗಿ ಪಿತೃವಾಕ್ಯ ಪಾಲನೆಗಾಗಿ ಕಾಡಿಗೆ ಹೊರಟದ್ದು. ಅವನೊಂದು ನಿಮಿಷ ಎರಡು ಪಾರ್ಟಿ ಕಟ್ಕೊಂಡ್ಬಿಟ್ಟು ಕಣ್ಣೀರು ಸುರಿಸ್ಬಿಟ್ಟು ಬಂದಪ್ಪ ಎಲ್ಲ ನೋಡಿ ನನ್ನ ಅನ್ಯಾಯ ಆಯ್ತು ಮೈ ರೈಟ್ಸ್ ಅಂತೆಲ್ಲ ನಾಟಕ ಮಾಡ್ಬೋದಾಗಿತ್ತು. ಬಹಳ ಸುಲಭವಾಗಿ ಬೆಳಗ್ಗೆ ಆಗೋ ಹೊತ್ತಿಗೆ ರಾಮ ಪಾರ್ಟಿ, ಕೈಕೇಯಿ ಪಾರ್ಟಿ, ಭರತ ಪಾರ್ಟಿ, ದಶರಥ ಪಾರ್ಟಿ ಅಂತ ನಾಲ್ಕು ಪಾರ್ಟಿ ಆಗಿ ಎಲ್ಲ ಕಡೆ ಇವಾಗ ಮಾಡ್ತಾರಲ್ಲ ಲಾರಿ ಸೋಡೋದು ಅದು ಇದು ಎಲ್ಲ ಮಾಡ್ಬೋದಾಗಿತ್ತು. ರಾಮ ಇಷ್ಟೇ ಯೋಚನೆ ಮಾಡ್ದ, ಅನ್ಯಾಯ ಆಗಿದ್ದು ನನಗೆ, ನಾನು ಒಬ್ಬ ಇದನ್ನು ಸಹಿಸ್ಕೊಂಡು ಜೀರ್ಣಿಸ್ಕೊಂಡ್ಬಿಟ್ರೆ ಸಮಾಜಕ್ಕೆ ಆಗುವ ವಿಪತ್ತು ತಪ್ಪುತ್ತೆ, ಅಲ್ಲಾಗುವ ಕಲಹ ತಪ್ಪುತ್ತೆ, ಅಷ್ಟೇ ಅವನು ಯೋಚನೆ ಮಾಡಿದ್ದು. ಇದು ರಾಜಧರ್ಮದ ಸೂಕ್ಷ್ಮ. ತನಗೆ ರಾಜ್ಯವೇ ತಪ್ಪು ಹೋಗ್ತಾ ಇದೆ,
ಆದರೂ ರಾಜಧರ್ಮವನ್ನು ಬಿಟ್ಟಿಲ್ಲ ರಾಮ. ನನಗೆ ಏನೂ ಸಿಕ್ಕಿಲ್ಲ, ಹಾಳಾಗೋಗಿ ನನಗೆ ನಾನು ಬೇಕಾಗಿದೆ ಅಂತ ಯೋಚನೆ ಮಾಡೋದು ರಾಮ. ಅಂಥ ರಾಮ ರಾತ್ರೋರಾತ್ರಿ ಆದಷ್ಟು ಬೇಗ ಹೊರಡ್ತಾರೆ, ಮಧ್ಯರಾತ್ರಿ ಹೊರಡುವಾಗ ಕೂಡ ಸಂಕಲ್ಪ ಮಾಡಿ ಆಚಮನ ಮಾಡಿ ದಾನ ಕೊಟ್ಟು ಎಲ್ಲ ಅದಕ್ಕೆ ಮರ್ಯಾದೆ ಪುರುಷೋತ್ತಮ. ನಿಜವಾಗ್ಲು ನಾವು ಸುಮ್ಮನೆ ಪ್ಯಾಕ್ ಮಾಡ್ಕೊಂಡು ಹೊರಡುವಾಗಲೇ ಎಲ್ಲ ಮರ್ತು ಬಿಡ್ತೀವಿ, ದೇವ್ರ ನಮಸ್ಕಾರ ಮಾಡಿದ್ರೆ ನೆನ್ಪಿರುತ್ತೋ ಇಲ್ವೋ. ರಾಮ ಎಲ್ಲವನ್ನ ಪಾಠಿಸಿ ಬೆಳಗ್ಗೆ ಇನ್ನೂ ಸುದ್ದಿ ಹೊರಡೋ ಮುಂಚೆ ಹೊರತು ಬಿಡ್ತಾನೆ. ಸೀತೆ ಆಗ ರಾಮನ ಜೊತೆಗೆ ಬರ್ತದೆ. ಆ ಪ್ರಸಂಗ ತುಂಬಾ ಸೊಗಸಾಗಿದೆ. ಸೀತಾ ರಾಮರಲ್ಲಿ ಎಂಥ ಪರ್ಫೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅನ್ನೋದಕ್ಕೆ ಒಂದು ಅಥವಾ ಎರಡು ಶ್ಲೋಕದಲ್ಲಿ ಇದೆಲ್ಲ ಸೂಕ್ಷ್ಮಗಳು. ನಮ್ಗೆ ಕಥೆ ಮಾತ್ರ ನೋಡಿದ್ರೆ ಗೊತ್ತಾಗಲ್ಲ, ರಾಮಾಯಣವನ್ನೇ ಓದ್ದಾಗ ಗೊತ್ತಾಗತ್ತೆ. ನೋಡಿ, ಈಗ ರಾಮನಿಗೆ ಪಟ್ಟಾಭಿಷೇಕ ತಪ್ಪಿದೆ, ಆ ಪ್ರಸಂಗ ನಾನು ಹೆಚ್ಚು ಹೇಳೋದಿಲ್ಲ. ದಶರಥನ ಕೈಕೆಯಿಂದ ವಿಚಾರ ಗೊತ್ತಾಗಿದೆ. ಆಯ್ತು, ರಾಮ ಒಪ್ಪಿಕೊಂಡ, ಬರ್ತಾನೆ. ಈಗ ಆಚೆ ಬಂದಾಗ ನೋಡ್ತಾನೆ, ಅಲ್ಲೆಲ್ಲ ಕಲಶಗಳೆಲ್ಲ ಜೋಡಿಸಿಟ್ಟಿದ್ದಾರೆ, ಎಲ್ಲ ಪಟ್ಟಾಭಿಷೇಕಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆ ಆಗಿದೆ. ಎಲ್ಲವನ್ನು ಕಣ್ಣು ತುಂಬ ನೋಡಿ ಒಮ್ಮೆ ನಗುತ್ತಾನೆ, ಚಿಕ್ಕದಾಗಿ ನಗುತ್ತಾನೆ. ಆ ನಗುವನ್ನು ನಾವೇ ಇಂಟರ್ಪ್ರೆಟ್ ಮಾಡ್ಕೋಬಹುದು ವೈರಾಗ್ಯದಿಂದಲೋ. ರಾಮ ಸ್ಥಿತ ಪ್ರಜ್ಞ, ಅವನು ಯೋಗಿ, ಅವನನ್ನು ಕೇವಲ ಒಂದು ವ್ಯಕ್ತಿಯಾಗಿ, ಅವನೊಬ್ಬ ಯೋಗೀಶ್ವರ ಅನ್ನೋದನ್ನು ನಾವು ಮರಿಬಾರದು. ಯೋಗದ ನೆಲೆಯಲ್ಲಿ ಇಂಥವ್ರಿಗೆ ಈ ಜಗತ್ತಿನ ಈ ಎಲ್ಲ ಒಂದು ಲೀಲೆ, ಹಾಗಾಗಿ ನಗುವೆ ಬರುವಂಥದ್ದು. ಆಚೆ ಬರ್ತಾನೆ, ಅಲ್ಲಿ ಅವನ ಬಂಧು ಮಿತ್ರರು, ಅವನ ಸಖರು, ಅವರೆಲ್ಲ ಏನು ಸಂತೋಷ ಪಡ್ತಾ ಇದ್ದಾರೆ. ಜನರೆಲ್ಲ ಬೀದಿಗಳಲ್ಲಿ ಗೀತ ನೃತ್ಯಗಳಲ್ಲಿ ತೊಡಗಿದ್ದಾರೆ. ಪುಟಾಣಿ ಬಾಲಕರು ಕೂಡ ರಾಮದ ಪಟ್ಟಾಭಿಷೇಕೆಯಂತೆ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಎಲ್ಲೆಲ್ಲೋ ಸಂತೋಷ. ಇವನು ಮುಖದಲ್ಲಿ ಕಿಂಚಿತ್ತಾದ್ರೂ ದುಃಖವನ್ನು ತೋರಿಸೋದಿಲ್ಲ. ರಾಜಧರ್ಮ ಏನಾಯ್ತು ಏನಾಯ್ತು ಅಂತ ಅಂಡ್ಯೂ ಸ್ಪೆಕ್ಯುಲೇಷನ್ಸ್ ಬೇಡ ಅಂತ. ಆಚೆ ಬರ್ತಾನೆ, ತನ್ನ ರಥವೇರಿ ತನ್ನ ಅರಮನೆ ಹೋಗ್ತಾನೆ. ಎಷ್ಟು ದೊಡ್ಡದಾಗಿದ್ದಿರ್ಬೋದು ಅರಮನೆ ಪ್ಯಾಲೇಸ್ ಅಂತ ಅಂಕಣ ಗೊತ್ತಾಗತ್ತೆ. ಒಂದು ಕಡೆಯೂ ತನ್ನ ಮನಸ್ಸಿನ ದುಃಖವನ್ನು ತೋರಿಸೋದಿಲ್ಲ. ರಾಮ ತಾಯಿ ಹತ್ರ ತೋರಿಸೋದಿಲ್ಲ, ಯಾರ ಹತ್ರ ತೋರಿಸೋದಿಲ್ಲ. ಎಲ್ಲ ಆದಮೇಲೆ ಕೊನೆಗೆ ತನ್ನ ಅಂತಃಪುರಕ್ಕೆ ಹೋಗ್ತಾನೆ. ತನ್ನ ಅಂತಃಪುರದ ಪ್ರವೇಶ ಮಾಡುವಾಗ ಕೂಡ ರಾಮನ ಮುಖದಲ್ಲಿ ನಿರ್ವಿಕಾರ, ಶಾಂತ ಚಿತ್ತ. ಆದರೆ ಅಂಥ ಶಾಂತ ಚಿತ್ತದ ರಾಮ, ಮುಖದಲ್ಲಿ ಯಾವುದೇ ಒಂದು ದುಃಖ ವಿಕಾರ ತೋರದೆ ಇರುವಂಥ ರಾಮ, ಹೊಸಳೊಳಗೆ ಅವನ ಅಂತಃಪುರದ ಆ ಕೋಣೆಯೊಳಗೆ ಪದಾರ್ಪಣೆ ಮಾಡಿದ ತಕ್ಷಣ ಬಹುಶಃ ಕುಳಿತಿದ್ಲು ಅನ್ಸುತ್ತೆ. ಸೀತೆ ಠಕ್ ಅಂತ ಎದುರ್ತಾಳೆ, ಏನಾಯ್ತು ಪ್ರಭು ಅಂತ ಹೇಳ್ತಾಳೆ. ಹೇಗೆ ಗೊತ್ತಾಯ್ತು ಅವಳಿಗೆ? ಬಾಹ್ಯದಲ್ಲಿ ಏನೂ ಇಲ್ಲ, ಆದ್ರೆ ಇಂಗಿತಜ್ಞೆ ಆದ ಇದನ್ನೇ ಹೇಳೋದು, ಏನೂ ಆಗಿದೆ ಅಂತ ಅರ್ಥವಾಯ್ತು. ಆಗ ಒಂದೆರಡೇ ಶ್ಲೋಕದಲ್ಲಿ ಅಥವಾ ಒಂದೇ ಶ್ಲೋಕದಲ್ಲಿ ಅನ್ಸುತ್ತೆ, ವಾಲ್ಮೀಕಿ ಹೇಳ್ತಾರೆ, ರಾಮನ ಮುಖದಲ್ಲಿ ವೈವರ್ಣ್ಯ ಬೆಳೆಸಿಕೊಳ್ತು, ತುಟಿ ಅರ್ಧ ಅದರಿದಂತಾಯ್ತು, ಕಣ್ಣು ತುಂಬಾ ನೀರು ಬಂತು, ಮೈಯೆಲ್ಲ ಒಂದು ಸಲಹೆ ಕಂಪನ ಆಯಿತು. ಆಮೇಲೆ ಅವನು ವಿವರಿಸ್ತಾನೆ, ಹೀಗಾಯ್ತು ಸೀತೆ. ಮರುಕ್ಷಣಕ್ಕೆ ನಾರ್ಮಲ್ ಆಗಿರ್ತಾನೆ ರಾಮ, ಅದು ಏನು ಕಂಟ್ರೋಲ್ ಅವನಿಗೆ ತಂದ್ಮೇಲೆ. ಮರುಕ್ಷಣಕ್ಕೆ ಸೀತೆಗೆ ರಾಜಧರ್ಮವನ್ನು ಬೋಧಿಸ್ತಾನೆ, ನೋಡು ನಾನು ಹೋಗ್ಬೇಕಿಗೆ ಬರ್ತಾ ಇದ್ದೀನಿ, ನೀನು ಅತ್ತೆಯರನ್ನ ಚೆನ್ನಾಗಿ ನೋಡ್ಕೊ, ಭರತನನ್ನ ಚೆನ್ನಾಗಿ ಇಟ್ಕೊ, ನೀನು ಅವನಿಗೆ ಅಫೆಂಡ್ ಮಾಡ್ಬೇಡ, ಎಲ್ಲ ಬೋಧಿಸ್ತಾನೆ. ಒಂದೇ ಒಂದು ಎರಡು ಶ್ಲೋಕದಲ್ಲಿ ರಾಮ ತನ್ನ ಸೀತೆಯ ಮುಂದೆ ಮಾತ್ರವೇ ನಮ್ಗೆ ಸ್ವಲ್ಪ ದುಃಖ ಆಗಿದೆ ಅನ್ನೋದನ್ನ ತೋರಿಸ್ತಾನೆ. ರಾಮನಿಗೆ ದುಃಖ ಆಯ್ತು ಇಲ್ಲ ಅಂತಲ್ಲ, ಅವನೇನು ಗೋಡೆ ಅಲ್ಲ, ದುಃಖ ಆಗುತ್ತೆ ಆಗ್ಬೇಕು, ಆದ್ರೆ ಆ ದುಃಖ ನಮ್ಮನ್ನ ಅಲುಗಾಡಿಸಬಾರದು. ಶ್ರೀರಾಮಕೃಷ್ಣ ಪರಮಹಂಸರು ಒಂದು ಉದಾಹರಣೆ ಅಂತ ತುಂಬಾ ಚೆನ್ನಾಗಿದೆ, ನಾನು ಯಾವಾಗಲೂ ಅದನ್ನ ಸ್ಮರಿಸ್ತಾ ಇರ್ತೀನಿ. ಆನೆ ಒಂದು ಸಣ್ಣ ಕೊಳದೊಳಗೆ ಪ್ರವೇಶ ಮಾಡಿದ್ರೆ ಕೊಳವೆಲ್ಲ ಬಗ್ಗಡವಾಗಿ ನೀರೆಲ್ಲ ಆಚೆ ಬಂದ್ರೆ ಎಲ್ಲ ರಾಡಿ ಆಗಿರುತ್ತೆ. ಅದೇ ಆನೆ ಒಂದು ದೊಡ್ಡ ಸಾಗರದೊಳಗೆ ಪ್ರವೇಶ ಮಾಡಿದಾಗ ಏನು ವ್ಯತ್ಯಾಸ ಆಗೋದಿಲ್ಲ ಅಂತ. ಬಹುಶಃ ಆನೆ ಪ್ರವೇಶ ಮಾಡೋ ಅಕ್ಕಪಕ್ಕದ ನೀರು ಸ್ವಲ್ಪ ಹೀಗಾಗುತ್ತೆ. ರಾಮ ಹಾಗೆ ಪ್ರಶಾಂತ ಸಾಗರದಂತೆ ಇತ್ತ. ರಾಮ ಅಂದ್ರೆ ಬಹುಶಃ ಅವನು ಸಾಗರಕ್ಕೆ ಹೋಲಿಸ್ಬೋದು. ಮೇಲ್ಗಡೆ ಎಲ್ಲ ಅಲೆಗಳಿವೆ, ಎಲ್ಲ ನಡೀತಾ ಇದೆ ಆನ್ ದ ಸರ್ಫೇಸ್, ಒಳಗಡೆ ಅವನ ಆಳ, ಅವನ ಅಗಲ ಎಲ್ಲವನ್ನೂ ತನ್ನೊಳಗೆ ಜೀರ್ಣಿಸ್ಕೊಂಡು ಶಾಂತವಾಗಿರುವಂತಹ ರಾಮ. ಆದ್ರೆ ಅವನ ಅಂತರಂಗದಲ್ಲಿ ಅಕಸ್ಮಾತ್ ಸಂವೇದನೆಗಳು, ವೇದನೆ, ದುಃಖ ಏನಾದಿದ್ದಿದ್ರೆ ಅದು ಅರ್ಥ ಆಗ್ತಾ ಇದ್ದಿದ್ದು ಅನುಕ್ತವಾಗಿ ಹೇಳದೆ ಅರ್ಥವಾಗ್ತಾ ಇದ್ದಿದ್ದು ಸಿಗ್ತದೆ. ಆ ಸೂಕ್ಷ್ಮಗಳನ್ನ ನೋಡ್ಬೇಕು, ಅದಕ್ಕಾಗಿ ದಯವಿಟ್ಟು ಸಂಸ್ಕೃತ ಕತ್ಕೊಡಿ, ದಯವಿಟ್ಟು ಮೂಲದಲ್ಲಿ ರಾಮಾಯಣ ಓದಿ. ಇದನ್ನ ಈಗ ಮಂಕುತಿಮ್ಮನ ಕಗ್ಗನ ಇಂಗ್ಲಿಷಿಗೆ ಮಾಡೋರಿದ್ದಾರೆ, ತೆಲುಗು ಮಾಡೋರಿದ್ದಾರೆ, ಹಿಂದಿಗೆ ಮಾಡೋರಿದ್ದಾರೆ, ಅದು ಓದ್ಬಿಟ್ಟು ಪಕ್ಕಕ್ಕೆ ಇಡ್ತೀವಿ, ಅದ್ರ ಬಾಯಿ ತುಂಬ ಹೇಳೋ ತರ ಆಗೋದಿಲ್ಲ ಅದು. ಹಾಗೆ ಸಂಸ್ಕೃತ ಮೂಲದಲ್ಲಿ ಕೆಲವು ಅದು ವಾಲ್ಮೀಕಿ ಮಹರ್ಷಿಗಳ ಮಾತುಗಳಲ್ಲಿ ಕೇಳೋದಿದೆಯಲ್ಲ, ತುಂಬ ಆನಂದ ಕೊಡುತ್ತೆ. ಇನ್ನು ಸೀತೆ ರಾಮನೊಂದಿಗೆ ಪಾಠ ಕೊಡ್ತಾಳೆ, ಗೊತ್ತಿದೆ ರಾಮ ಬೇಡ ಅಂತ ಕೇಳೋದಿಲ್ಲ, ಬಲವಂತ ಮಾಡ್ತಾರೆ, ನಾನು ಬಂದೇ ಬರ್ತೀನಿ, ನೀನು ಬಿಟ್ಟಿರಕ್ಕಾಗಲ್ಲ. ರಾಮ ಹೇಳ್ತಾನೆ, ಕಾಡಮ್ಮ ಅದು, ಹುಲಿ ಚಿರತೆ ಸಿಂಹ ಇರುತ್ತೆ, ಅಲ್ಲಿ ಪಿಶಾಚಿಗಳಿರ್ಬೋದು, ರಾಕ್ಷಸರಿರ್ಬೋದು,
ಮುಳ್ಳುಚ್ಚುತ್ತೆ ಸೊಳ್ಳೆ ಕಡಿಯುತ್ತೆ ಕಷ್ಟ ಇದೆ ಊಟ ಸಿಕ್ಕೋದಿಲ್ಲ ಎಲ್ಲರಿಗೆ ಹೇಗಿರ್ತೀವಿ ಗೊತ್ತಿಲ್ಲ ಪರವಾಗಿಲ್ಲ ನೀನಿದೆಯಲ್ಲ ನನಗೆ ಅಷ್ಟೇ ಬೇಕು ನೀನಿಲ್ಲದ ಅರಮನೆಯನ್ನು ನಂಗೆ ಬೇಡ ನೀನಿರುವಂತ ಕಾಡಾದ್ರೂ ಪರವಾಗಿಲ್ಲ ರಾಕ್ಷಸರ ಮಧ್ಯೆ ಕೂಡ ಐ ಆಮ್ ಸೇಫ್ ನೀನಿಲ್ವ ರಾಮ ಯಾಕೆ ನಿನ್ನ ಸಾಮರ್ಥ್ಯದ ಬಗ್ಗೆ ನಿನ್ನ ನಂಬಿಕೆ ಇಲ್ವ ಅಂತ ಆಮೇಲೆ ಹೇಳ್ತಾಳೆ ನನ್ನ ಅಪ್ಪ ಹೇಳಿದ ನೆನಪಿದ್ಯಾ ಮದುವೆ ಮಾಡಿಸೋವಾಗ ಛಾಯಾ ಇರುವ ಅನುಸರತಿ ಅಂತ ನೆರಳನ್ನ ಹೇಗೆ ನೀನು ಬಿಟ್ಟು ಹೋಗಲಾರಿ ಹಾಗೆ ನನ್ನನ್ನು ಬಿಟ್ಟು ಹೋಗಲಾರೆ ನಾನು ಬರ್ತಾ ಇದ್ದೀನಿ ಅನ್ಸುತ್ತೆ ನಿನ್ನ ಸಾಮರ್ಥ್ಯದ ಬಗ್ಗೆ ನಿಮ್ಗೆ ಡೌಟ್ ಇದ್ರೆ ಹೇಳು ನಾನಂತೂ ಬರ್ತಿದ್ದೀನಿ ಇನ್ನೇನು ಹೇಳಬೇಕು ರಾಮ ಸೀತೆ ಕರ್ಕೊಂಡು ಹೋಗ್ತಾನೆ ಲಕ್ಷ್ಮಣನ ಜೊತೆ ಹೋಗ್ತಾನೆ ಆ ಕಾಡಲ್ಲಿ ಸೀತೆ ಇದ್ದ ರೀತಿ ಇದೆಯಲ್ಲ ಆ ಆಪ್ಟಿಮಿಸಮ್ ನೋಡಿ ಆ ಕಾಡು ಪಾಂಡವರಾಗಲಿ ರಾಮನಾಗಲಿ ಹರಿಶ್ಚಂದ್ರನಾಗಲಿ ಇವರೆಲ್ಲರ ಕಥೆ ಮತ್ತು ನಳ ಮಹಾರಾಜ ಈ ಎಲ್ಲ ಕಥೆಗಳು ಯಾಕಿವೆ ಅಂದರೆ ಒಂದು ಶ್ರೀಮಂತಿಕೆಯ ಸಮೃದ್ಧಿಯ ಕೀರ್ತಿಯ ಅನುಕೂಲದ ಉತ್ತುಂಗದಲ್ಲಿದ್ದವರು ಇದ್ದಕ್ಕಿದ್ದ ಹಾಗೆ ಅಪಾರವಾದ ಕ್ರೈಸಿಸ್ ಅಂತ ಹೇಳ್ತೀವಲ್ಲ ಅಂತ ಆಪತ್ತಿಗೆ ಒಳಪಟ್ಟಂಥವ್ರು ಅದನ್ನು ಅಂಗೀಕರಿಸಿದ ರೀತಿ ಇದೆಯಲ್ಲ ಅದು ತುಂಬ ದೊಡ್ಡ ಮೌಲ್ಯ ನಮಗೆ ಒಂದಿನ ಕರೆಂಟ್ ಹೋಗ್ಬಿಟ್ರೆ ಕ್ರಿಕೆಟ್ ಮ್ಯಾಚ್ ಅರ್ಧಕ್ಕೆ ನಿಂತು ಹೋಯ್ತು ಅಂತಂದ್ರೆ ಏನು ಓದಾಡ್ಬಿಡ್ತೀವಿ ಕೃಷ್ಣ ಹೇಳುವ ಮಾತಿದೆಯಲ್ಲ ಎಸ್ ಮಾನೋ ದ್ವಿಜತೆ ಲೋಕ ಲೋಕ ನೋ ದ್ವಿಜತೆ ಜಯ ಯಾರು ಉದ್ವಿಗ್ನ ಜಗತ್ತಿನಿಂದ ಉದ್ವಿಗ್ನಗೊಳ್ಳೋದಿಲ್ವೋ ಯಾರು ಜಗತ್ತನ್ನು ಉದ್ವಿಗ್ನಗೊಳಿಸೋದಿಲ್ವೋ ಅವನು ಭಕ್ತ ಅವನು ನಿಜವಾದ ಯೋಗಿ ಆ ಗುಣವನ್ನ ನಾವು ರಾಮ ಸೀತೆಯಲ್ಲಿ ನೋಡ್ತೀವಿ ಆಯ್ತು ವನವಾಸವಾಯ್ತು ಅನ್ಯಾಯವಾಯ್ತು ಬಿಟ್ಟು ಬಂದು ಗಾಡಿಗೆ ಆದ್ರೆ ಆಗಿ ಹೋದದ್ರ ಬಗ್ಗೆ ಇಂದು ತಿದ್ದಿ ನೋಡೋದಿಲ್ಲ ಆಯ್ತು ಇನ್ನು 14 ವರ್ಷ ಖುಷಿಯಾಗಿರೋಣ 14 ವರ್ಷ ಬರೀ ಕೈ ಕೈಯಿಂದ ಮಾಡ್ತು ಮಾಡೋದ್ರೊಳಗೆ ಮಾಡ್ತು ಅಂತ ಹೇಳ್ತಾ ಇದ್ರೆ ಕೈ ಕೈಗೆ ಬಿ ಪಿ ಬರಲ್ಲ ರಾಮ ಸೀತೆಗೆ ಬಿ ಪಿ ಬರ್ತದೆ ಅದು ಸಾಮಾನ್ಯ ವಿವೇಕ ಅಲ್ವಾ ಹಾಗಾಗಿ ಆನಂದವಾಗಿದ್ಬಿಟ್ರು ಆ ಮಂದಾಕಿನಿ ತೀರದಲ್ಲಿ ಭಾರದ್ವಾಜ ಆಶ್ರಮಕ್ಕೆ ಹೋಗಿ ಅದಕ್ಕಿಂತ ಮುಂಚೆ ಶೃಂಗವೇರಪುರಕ್ಕೆ ಹೋಗಿ ಗುಹನನ್ನ ಕಂಡು ಅಲ್ಲಿಂದ ಮುಂದಿನ ಪ್ರಯಾಣದಲ್ಲಿ ಎಲ್ಲರೂ ಸೀತಾರಾಮರು ಶೋಭಿಸಿದ್ರು ದುಃಖ ಪಟ್ಟರು ಅಯ್ಯೋ ನಮ್ ತಪ್ಪೋಯ್ತು ಅಯ್ಯೋ ರಾಜ್ಯ ತಪ್ಪೋಯ್ತು ಏನೂ ಇಲ್ಲ ಆರಾಮಾಗಿದ್ರು ಆನಂದವಾಗಿದ್ರು ಭರತ ಬರ್ತಾನೆ ಭರತ ಬಂದಾಗ ಸ್ವಲ್ಪ ಲಕ್ಷ್ಮಣನಿಗೆ ಉದ್ವಿಗ್ನತೆ ಆಗುತ್ತೆ ಸೀತೆಗಾಗುವುದಿಲ್ಲ ಆಮೇಲೆ ಅವನು ಬರ್ತಾನೆ ಹೋಗ್ತಾನೆ ಪಾದಕ್ಕೆ ತೆಗೆದುಕೊಂಡು ಹೋಗ್ತಾನೆ ಆಮೇಲೆ ಚಿತ್ರಕೂಟದಿಂದ ಮುಂದೆ ಬರ್ತಾರೆ ದಂಡಕಾರಣ್ಯದಲ್ಲಿ ಸಂಚರಿಸ್ತಾರೆ ಅದು ಅರಣ್ಯ ಎಷ್ಟು ಅನುಕೂಲಗಳಾಗಿರ್ಬೋದು ಪುರುಷರಿಗೆ ಕಷ್ಟ ಸ್ತ್ರೀಯರಿಗೆ ಇನ್ನೂ ಕಷ್ಟ ನಡು ಯೌವನದಲ್ಲಿದ್ದಂಥ ಸ್ತ್ರೀ ಸೀತೆ ಈ 20ರ ಹರೆಯದ ತರುಣಿ ಅವಳಿಗೆ ಎಷ್ಟು ಅನುಕೂಲಗಳಾಗಿರ್ಬೋದು ಊಹಿಸ್ಬೇಕು ನಾವು ಆದರೆ ಒಂದು ಕ್ಷಣವಾದ್ರೂ ತನಗೆ ಕಷ್ಟ ಅನನುಕೂಲ ಅಂತ ತೋರಿಸಿದವಳೇ ಅಲ್ಲ ಸೀತೆ ರಾಮನ ಜೊತೆಗಿರೋದಷ್ಟೇ ಕಾಡಲ್ಲಿದ್ರೂ ಸಂತೋಷ ಅರಮನೆಯಲ್ಲಿದ್ರೂ ಸಂತೋಷ ಒಂಥರ ಎಲ್ಲಿ ನೋಡ್ರು ಪ್ರಕೃತಿಯ ವರ್ಣನೆ ಅಲ್ಲಿ ನೋಡು ರಾಮ ಇದು ನೋಡು ಅದು ನೋಡು ಅಂತ ಪಶು ಪಕ್ಷಿ ಪ್ರಾಣಿಗಳು ನೋಡಿಕೊಂಡು ಆ ನದಿಗಳ ತೀರದಲ್ಲಿ ಆ ಬೆಟ್ಟಗಳ ತಪ್ಪಲಿನಲ್ಲಿ ಆಶ್ರಮಗಳಲ್ಲಿ ಎಷ್ಟು ಖುಷಿಯಾಗಿತ್ತು ನಾನಾ ಆಶ್ರಮಗಳಿಗೆ ಭೇಟಿ ಕೊಟ್ಟು ಅಲ್ಲಿಂದ ಸತ್ಸಂಗದಲ್ಲಿರ್ತಾರೆ ಅಲ್ಲಿಂದ ಮುಂದೆ ಅವರು ಹಲವಾರು ಆಶ್ರಮಗಳಿಗೆ ಹೋಗ್ತಾ ಅತ್ರೆ ಅನಸೂಯ ಆಶ್ರಮಕ್ಕೆ ಬರ್ತಾರೆ ಅಲ್ಲಿ ಹಣ್ಣ ಮುದುಕರಾದಂತಹ ಅತ್ರೆ ಅನಸೂಯರನ್ನ ಭೇಟಿ ಆಗ್ತಾರೆ ಆಗ ಅನಸೂಯಾದೇವಿ ಸೀತೆಯನ್ನ ನಿನ್ ಮದುವೆ ಕತೆ ಹೇಳು ನಂಗೆ ಅಂತ ಕೇಳ್ತಾಳೆ ಆಗ ಸೀತೆ ತುಂಬಾ ಚೆನ್ನಾಗಿ ಸಂಕ್ಷಿಪ್ತವಾಗಿ ತನ್ನ ಮದುವೆ ಕಥೆಯನ್ನು ಹೇಳ್ತಾಳೆ ತುಂಬಾ ಚೆನ್ನಾಗಿದೆ ಆ ಸಂಭಾಷಣೆ ಅದಕ್ಕೆ ನನ್ ವಾಲ್ಮೀಕಿ ತುಂಬಾ ಇಷ್ಟ ಆಗ್ತಾರೆ ವಾಲ್ಮೀಕಿ ಮಹರ್ಷಿ ವ್ಯಾಸ ಮಹರ್ಷಿಗೆ ಗೌರವ ಬರುತ್ತೆ ಭಕ್ತಿ ಬರುತ್ತೆ ನನಗಂತೂ ನನ್ನ ತಾತನ ಮಡ್ಲಲ್ಲಿ ಕೂತ್ಕೊಂಡು ಕತೆ ಕೇಳ್ದಂಗ ಅನ್ಸುತ್ತೆ ನಿಜವಾಗ್ಲೂ ನನ್ನ ತಾತ ವಾಲ್ಮೀಕಿ ಅನ್ಸುತ್ತೆ ಆ ಆತ್ಮೀಯತೆ ಬರುತ್ತೆ ನನಗೆ ಅವ್ರ ಋಷಿಗಳು ಅಂತ ನಮ್ಮಿಂದ ದೂರ ಇರೋದಿಲ್ಲ ಸಣ್ಣ ಸಣ್ಣ ವಿಚಾರಗಳು ಸೀತೆಯೊಂದಿಗೆ ಮಾತನಾಡಿದಂತ ಅನಸೂಯಾದೇವಿ ಅವರಿಗೆ ದಿವ್ಯವಾದ ಲೇಪಗಳನ್ನು ಕಾಸ್ಮೆಟಿಕ್ಸ್ ಅನ್ನ ಅದನ್ನ ಇಟ್ಕೊಂಡಿದ್ಲು ನೋಡಿ ಅನಸೂಯಾದೇವಿ ತನಗೂ ಬೇಕಿಲ್ಲ ಈಗ ನಮಗಿಲ್ಲ ನಮಗೇನೋ ವೈರಾಗ್ಯ ಬಂದಿದೆ ಅಂದ ತಕ್ಷಣ ಚೀ ಪಕ್ಕದ ಮನೆ ಇರ್ತಲ್ಲ ಏನ್ ರೋಗಿಗಳಪ್ಪ ಅಂತ ಡೈಲಾಗ್ ಹೊಡಿತಾರೆ ತಪ್ಪು ಅದು ನಾವೊಂದು ಕಾಲ ಎಂಜಾಯ್ ಮಾಡಿದವ್ರೆ ಎಲ್ಲರೂ ಅವರವರ ವೇಗದಲ್ಲಿ ಅವರವ್ರ ರೀತಿ ಅರಳ್ತಾ ಇದ್ದಾರೆ ಹಾಗಾಗಿ ನನಗದು ಎಷ್ಟು ಇನ್ಸ್ಪೈರ್ ಆಗಿದೆ ಅಂದ್ರೆ ನಾನು ಪುಟಾಣಿ ಹುಡುಗಿದ್ರು ಅಥವಾ ಯುವತಿಯರು ನಮ್ಮ ಮನೆಗೆ ಬಂದ್ರೆ ಕೊಡಕ್ಕೆ ಅಂತ ಒಂದಿಷ್ಟು ಇಟ್ಕೊಂಡಿರ್ತೀನಿ ನನ್ನ ಅಂದ್ರೆ ಭಾರತೀಯವಾದದ್ದು ಇಟ್ಕೊಂಡಿರ್ತೀನಿ ಆ ಅನಸೂಯಾದೇವಿ ಸೀತೆಗೆ ಸುಂದರವಾದ ಲೇಪನಗಳನ್ನು ಮತ್ತು ಸುಂದರವಾದ ಆಭರಣಗಳನ್ನ ಕೊಟ್ಟು ಅವಳಿಗೆ ಒಂದು ವರವನ್ನ ಕೊಡ್ತಾರೆ ಆ ವರ ತುಂಬಾ ಸೊಗಸಾಗಿದೆ ಅವಳು ಹೇಳ್ತಾಳೆ ನೀನು ಜೀವನದುದ್ದಕ್ಕೂ ಸದಾ ಕಾಲ ನಿನ್ನ ಪತಿಗೆ ಪ್ರಿಯಳಾಗಿರು ಅಂತ ಒಂದು ವರವನ್ನ ಕೊಡ್ತಾಳೆ ಇದು ತುಂಬಾ ಚೆನ್ನಾಗಿದೆ ಹೊಸ ಸೀರೆ ಆಗಲಿ ಹೊಸ ಸೋಫಾ ಆಗಲಿ ಹೊಸ ಮನೆ ಆಗಲಿ ಹೊಸ ಹೆಂಡತಿ ಆಗಲಿ ಹೊಸ ಮೊಬೈಲ್ ಆಗಲಿ ಸ್ವಲ್ಪ ಕಾಲ ಆದ್ಮೇಲೆ ಅಯ್ಯೋ ಬೋರ್ ಆಗೋಗ್ಬಿಡುತ್ತೆ ಹಾಗಾಗದಿರಲಿ ಅಂತ ವರವನ್ನ ಕೊಡ್ತಾಳೆ
ಆಮೇಲೆ ಹೇಳ್ತಾರೆ ಸೀತೆ ಹೋಗು ನಿನ್ನ ಗಂಡನ ತೋರಿಸ್ಬಿಟ್ಟು ಬಾ ಎಲ್ಲ ಹಾಕ್ಕೊಂಡು ಅಂತ. ಸೀತೆ ಎಲ್ಲವನ್ನು ಹಾಕ್ಕೊಂಡು ಹೋಗಿ ರಾಮನ ಮುಂದೆ ನಿಂತು ಬರ್ತಾಳೆ. ರಾಮ ಅದನ್ನು ಮೆಚ್ತಾನೆ. ಈ ನವಿರಾದ ಪ್ರಸಂಗಗಳು ತುಂಬ ಬರುತ್ತವೆ. ಸೀತೆ ರಾಮನಿಗೆ ಸದಾ ಪ್ರಿಯವಾಗಿತ್ತು. ಸೀತೆಗೆ ರಾಮ ಒಂದು ವರ ಕೊಡ್ತಾನೆ, ಏನು ಅಂತಂದ್ರೆ ನಾನು ಏಕಪತ್ನಿ ವ್ರತಸ್ಥನಾಗಿರ್ತೀನಿ ಅಂತ. ನಿನ್ನಗೆ ಸಾಧ್ಯ ಆಗೋ ಇನ್ನೊಬ್ರು ಇರೋಕ್ ಸಾಧ್ಯ ಇಲ್ಲ, ನನ್ಗೆ ಬೇಕಾಗೂ ಇಲ್ಲ. ಯು ಆರ್ ದ ಓನ್ಲಿ ವುಮನ್ ಇನ್ ಮೈ ಲೈಫ್. ಇದು ಸೀತೆಗೆ ರಾಮ ಕೊಟ್ಟಂತ ವರ. ಇನ್ನು ಆ ವನವಾಸದುದ್ದಕ್ಕೂ ತುಂಬಾ ಖುಷಿಯಾಗಿದ್ರು. ಆಮೇಲೆ ವಿರಾಟ ಬಂದು ಸೀತೆಯನ್ನು ಒಂದು ಕಡೆ ಹಿಡ್ಕೊಂಡ್ಬಿಡ್ತಾನಲ್ಲ, ಆ ಕ್ಷಣಗಳಲ್ಲಿ ನಿಜಕ್ಕೂ ರಾಮನ ಪರಿತಾಪ, ತನ್ನ ಹೆಂಡತಿಯನ್ನ ಅಂತಹ ಸುಕುಮಾರ ಕೊಂಬಲಿಯಾದ ಸಾಧ್ವಿಯಾದ ಪತಿವ್ರತೆಯಾದ ಸೀತೆಯನ್ನ ಒಬ್ಬ ದುರುಳ ದುಷ್ಟ ಹಿಡಿದ್ನಲ್ಲ, ಅವನು ಹಾಗೆ ಸೀತೆಯನ್ನು ಹಿಡಿದ ಸ್ಪರ್ಶಿಸ್ತ ಅನ್ನೋದೇ ರಾಮನಿಗೆ ನನ್ನ ಹೆಂಡತಿ ಮುಟ್ಟಿದ ಅಂತಲ್ಲ, ಸೀತೆ ಏನು ಅಂತ ಅರ್ಥ ಆದ್ರೆ ನಮಗೂ ಹಾಗೆ ಅನ್ಸುತ್ತೆ. ಅಂತಹ ಸೀತೆಯನ್ನ ಈಗ ಹಿಡ್ಕೊಂಡ್ಬಿಟ್ನಲ್ಲ, ಸೀತೆಗೆ ಅಂತಹ ಒಂದು ಆತಂಕವನ್ನು ಉಂಟು ಮಾಡಿದ್ನಲ್ಲ ಅಂತ ರಾಮನಿಗೆ ಆ ಕ್ಷಣಕ್ಕೆ ದಿಕ್ಕೇ ತೋಚೋದಿಲ್ಲ. ಎಂಥ ರಾಮ ಅವನು, ಪರಮ ಶಾಂತ ಚಿತ್ತ, ಇಂದ್ರಿಯ ಜಯಿ, ಯಾವುದೇ ಸಂದರ್ಭದಲ್ಲೂ ಎಮೋಷನಲ್ ಆಗದೆ ಇರುವಂತಹ ರಾಮ ಸೀತೆಯನ್ನ ವಿರಾಗ ಮುಟ್ಟಿದಾಗ ಕ್ಷಣಕಾಲ ಎಮೋಷನಲ್ ಆಗ್ತಾನೆ. ನಮ್ಮ ಚಕ್ರವರ್ತಿ ಹೇಳ್ದಂಗೆ ಲಕ್ಷ್ಮಣ ಬಂದು ರಾಮ ಯಾಕೆ ಎದುರ್ತೀವಿ ಬಾ ವಿಲ್ ಫೇಸ್ ದಟ್ ಅಂತ ಆಮೇಲೆ ಟ್ಯಾಕಲ್ ಮಾಡ್ತಾರೆ, ಖಡ್ಗದಿಂದ ಕತ್ತರಿಸ್ತಾರೆ, ಸೀತೆಯನ್ನು ಬಿಡಿಸ್ಕೊಳ್ತಾರೆ. ಇನ್ನೊಂದು ಪ್ರಸಂಗ ಅಂದ್ರೆ ಸೀತೆ ಅಪಹೃತಳಾದಾಗ ಆಗ ಬರುವ ರಾಮ ವಿಲಾಪ ಇದೆಯಲ್ಲ, ಅದು ನಿಜವಾಗ್ಲೂ ಕಣ್ಣೀರ ಇಲ್ಲದೆ ಓದಕ್ ಸಾಧ್ಯವೇ ಇಲ್ಲ. ಹಾಗೆ ಓದಕ್ವಿ ಅಂದ್ರೆ ನಾವು ಒಂದ ಗೋಡೆ ಆಗಿರ್ಬೇಕು, ಮನುಷ್ಯರಂತೂ ಆಗಿರಕ್ ಸಾಧ್ಯವಿಲ್ಲ. ಅಷ್ಟು ನವಿರಾದ ಪ್ರಸಂಗ. ಹೇಗೆ ವಿಲಪಿಸ್ತಾನೆ, ಸಕಲ ಚರಾಚರವನ್ನು ಮಾತನಾಡಿಸ್ತಾನೆ. ಈ ಡ್ರೈ ಲಾಜಿಕ್ ಇದೆಯಲ್ಲ, ಯಾವುದನ್ನ ಟೆಕ್ಸ್ಟ್ ಬುಕ್ ಸೈನ್ಸ್ ಅಂತ ಹೇಳ್ತೀವಿ, ನಿಜವಾದ ಸೈನ್ಸ್ ಅಲ್ಲ. ನಿಜವಾದ ಸೈನ್ಸ್ ಅಲ್ಲ, ಭಾವನೆಗೂ ಒಂದು ಜಾಗ ಇದೆ. ಆದ್ರೆ ಈ ಡ್ರೈ ಲಾಜಿಕ್ ಇರೋ ಜಾಗದಲ್ಲಿ ಇದನ್ನೆಲ್ಲ ನಾವು ಅಪ್ರಿಷಿಯೇಟ್ ಮಾಡಲ್ಲ, ಇವತ್ತಿನ ಮೆಕಾಲೆ ಎಜುಕೇಶನ್ ಮನೋರೋಗದಿಂದ ಹಾಗೆ. ಆದ್ರೆ ಮೂಲ ರಾಮಾಯಣದಲ್ಲಿ ಶಾಸ್ತ್ರಕ್ಕೆ ಎಂಥ ಶಾಸ್ತ್ರ ಅಂದ್ರೆ ಸತ್ಯದ ಮೇಲೆ ಹರಿಯುವಂತ ರ್ಯಾಷನಲ್ ಅಪ್ರೋಚ್, ಕಾವ್ಯತ್ವವೂ ಇದೆ. ಜೊತೆಗೆ ಮನುಷ್ಯ ಜೀವನದ ಬಹಳ ಪರಮ ಸತ್ಯ ಅಂದ್ರೆ ಭಾವನೆ. ನಾವು ಏನು ಜ್ಞಾನಿ ಅಂತ ಹೇಳಿ ನಾವು ಏನೂ ಸ್ಪರ್ಸೋದಿಲ್ಲ, ಭಾವಿಸೋದಿಲ್ಲ ಅಂತ ಹೇಳಾಗೋದಿಲ್ಲ. ರಾಮ ಆಗ ಸೀತೆಗಾಗಿ ವಿಲಪಿಸ್ತಾನಲ್ಲ, ಗಿಡಮರ ಬಳ್ಳಿಗಳನ್ನ, ಪಕ್ಷಿ ಪ್ರಾಣಿಗಳನ್ನ, ಭೂಮಿಯನ್ನ ಎಲ್ಲವನ್ನ ಮಾತಾಡಿಸ್ತಾನ. ನನ್ನ ಸೀತೆಯಲ್ಲಿ, ನನ್ನ ಸೀತೆಯಲ್ಲಿ, ನನ್ನ ಸೀತೆಯಲ್ಲಿ. ಆ ಸೀತಾ ವಿರಹವನ್ನ ಹೇಗೆ ಅವನು ಅನುಭವಿಸ್ತಾನೆ, ಬಳಲ್ತಾನೆ ಅಂತಂದ್ರೆ ರಾಮ ಕುಸಿದು ಮೂರ್ಛೆ ಬೀಳ್ತಾನೆ, ಮತ್ತೆ ಹೇಳ್ತಾನೆ, ಮತ್ತೆ ವಿಲಪಿಸ್ತಾನೆ. ಆ ಸೀತೆಯ ಮೇಲಿನ ಅವನ ಪ್ರೇಮ ಬಹುಶಃ ನಮ್ಮ ಕುಟ್ಪಾಡಿಯವ್ರು ಹೇಳ್ಬೇಕು. ಇಡೀ ರಾಮಾಯಣದಲ್ಲಿ ಸೀತಾ ವಿಲಾಪದ ಪ್ರಸಂಗ ಕಡಿಮೆ, ರಾಮ ವಿಲಾಪನೇ ಜಾಸ್ತಿ ಅಲ್ವಾ? ಒಂದ್ ಎರಡು ಮೂರು ಕಡೆ ಅಷ್ಟೇ ಸೀತೆ ರೋಧಿಸೋದನ್ನ ತುಂಬಾ ತೋರಿಸೋದು. ಒಂದು ರಾವಣ ಅವಳನ್ನ ಕತ್ಕೊಂಡು ಹೋಗುವಾಗ ಅವಳು ತುಂಬಾ ಪಾಪ ತೈಲ ಮಾಡಿರ್ತಾಳೆ, ಅವಳ ಕೂಗು, ಆಕ್ರೋಶ, ಕೋಪ, ಅಸಹಾಯಕತೆ, ದುಃಖ, ವೇದನೆ, ರಾಮ ಸ್ಮರಣೆ ಎಲ್ಲ ಬೆರೆತು ಬಂದ್ಬಿಡತ್ತೆ, ಭುಗಿಲೆದ್ದು ಬರುತ್ತೆ. ಅದು ಬಿಟ್ಟರೆ ಲಂಕೆಯಲ್ಲಿ ಅಸಹಾಯಕವಾಗಿ ರೋಧಿಸುವಂತ ಎರಡು ಮೂರು ಪ್ರಸಂಗ. ಆಮೇಲೆ ಅವಳು ಪರಿತಿಕ್ತಳಾದ ಕ್ಷಣಗಳಲ್ಲಿ ಆಮೇಲೆ ಶಾಂತ ಆಗ್ಬಿಡ್ತಾಳೆ, ಆಮೇಲೆ ಕಂಟಿನ್ಯೂ ಮಾಡಲ್ಲ ಅವಳು. ಅವಳು ಗೊತ್ತು ಎಲ್ಲ ಟಿವಿ 9, 10, 11 ಎಲ್ಲ ಬಂದ್ಬಿಡ್ತಾರೆ. ರಾಮನನ್ನ ಏನೇನು ಹೇಳ್ಬೇಕು ಅದನ್ನ ಸೀತೆ ಬಾಯಲ್ಲಿ ಹೇಳಿಸ್ಬಿಟ್ರೆ ಟಿ ಆರ್ ಪಿ ಜಾಸ್ತಿ ಆಗುತ್ತಲ್ಲ. ಸೀತೆಗೆ ಗೊತ್ತು, ಒಂದು ಮಾತು ಹೇಳೋದಿಲ್ಲ ಸೀತೆ. ಇಷ್ಟು ಬಿಟ್ಬಿಟ್ರೆ ಸೀತಾ ವಿಲಾಪ ಬರಲ್ಲ, ಅಂದ್ರೆ ರಾಮ ವಿಲಾಪ ಇದೆಯಲ್ಲ. ಇಲ್ಲಿ ಸೀತೆಯ ಅಪಹೃತಳಾದ ಕ್ಷಣದಲ್ಲಿ, ಅಧಿಕ ವಿರಾಧ ಅವಳನ್ನ ಹಿಡಿದ ಕ್ಷಣಗಳಲ್ಲಿ ಸೀತಾ ವಿಲಾಪದ ಪ್ರಸಂಗ. ಆಮೇಲೆ ಅವನು ಉದ್ದಕ್ಕೂ ಸೀತೆ ಹುಡ್ಕೊಂಡು ದಕ್ಷಿಣಾಭಿಮುಖ ಬಂದಾಗ ಅವನು ಬಾಡಿ ಹೋಗ್ತಾನೆ ಸೀತೆಯ ಸ್ಮರಣೆಯಲ್ಲಿ. ಆಮೇಲೆ ಆ ಪ್ರಶ್ರವಣ ಗಿರಿಯಲ್ಲಿ ಅವನು ಆ ಋಷಿಮುಖ ಪರ್ವತದ ಅಲ್ಲಿ ಇವರ ವಾನರ ಪರಿಚಯ ಆದಾಗ ಪ್ರಸ್ತರಣ ಗಿರಿಯಲ್ಲಿ 4 ತಿಂಗಳ ಕಾಲ ಕಾಯ್ತಾನಲ್ಲ, ಆ ಪ್ರಸಂಗ ಅಷ್ಟೇ. ವರ್ಷ ಋತುವಿನ ವರ್ಣನೆ ಬರುತ್ತೆ. ಆ ವರ್ಷ ಋತುವಿನ ವರ್ಣನೆಗೆ ಸಂಬಂಧಪಟ್ಟಾಗೆ ಐ ಥಿಂಕ್ ತುಳಸಿದಾಸನ ನೆನಪಿಲ್ಲ, ಅಷ್ಟಾಗಿ ನಾನು ತುಳಸಿದಾಸನ ಓದಿಲ್ಲ. ಯಾವುದೋ ಕವಿ ತುಂಬಾ ಚೆನ್ನಾಗಿ ಹೇಳ್ತಾನೆ ವಾಲ್ಮೀಕಿ ಮಹರ್ಷಿಗಳಲ್ಲಿ, ಬರೀ ವರ್ಷ ಋತುವಿನ ವರ್ಣನೆ ಬರುತ್ತೆ. ರಾಮ ಅದು ತುಂಬಾ ಚೆನ್ನಾಗಿದೆ. ರವಿ ಸಂಕ್ರಾಂತಿ ಸೌಭಾಗ್ಯ ತುಷಾರಾವೃತ ಮಂಡಲ ನಿಶ್ವಾಸಾಂಧೈವಾದ ಚಂದ್ರಮಾನ ಪ್ರಕಾಶತೆ ಅಂತ ಒಂದು ಶ್ಲೋಕ ಬರುತ್ತೆ. ಆ ರಾಮ ನೋಡ್ತಾ ಇದ್ದಾನೆ ಆ ಚಂದ್ರನನ್ನ. ಆ ಚಂದ್ರ ಹೇಗಿದ್ದಾನೆ ಅಂತಂದ್ರೆ ನಿಶ್ವಾಸಾಂಧೈವಾದರ್ಶ, ಆದರ್ಶ ಅಂದ್ರೆ ಕನ್ನಡಿ, ಕನ್ನಡಿ ಮೇಲೆ ಹೀಗೆ ನಾವು ಬಿಸಿ ಉಸಿರು ಬಿಟ್ಟಾಗ ಹೇಗೆ ಅದು ಡಲ್ ಆಗ್ಬಿಡತ್ತೆ, ಸರಿಯಾಗಿ ಪ್ರತಿಫಲನವನ್ನು ಮಾಡಲ್ವೋ, ಹಾಗೆ ಚಂದ್ರಮಾನ ಪ್ರಕಾಶತೆ ತುಂಬಾ ಮಂಜು ಆಗುತ್ತೆ. ಅದು ರಾಮನ ಹೃದಯದ ವಿರಹವನ್ನು ತೋರಿಸುತ್ತೆ. ಚಂದ್ರ ಪ್ರೇಮಕ್ಕೆ ಯಾವಾಗ್ಲೂ ಒಂದು ದ್ಯೋತಕ ಆಗಿದೆ. ಇದನ್ನ ತಗೊಂಡು ಬಕ್ಕ
ಕವಿ ಹೇಳ್ತಾನೆ. ಆ ಸಂದರ್ಭದಲ್ಲಿ ವಾನರರೆಲ್ಲ ಸೇರ್ಕೊಂಡು ರಾಮ ಲಕ್ಷ್ಮಣ ಜೊತೆಗೆ ಆ ಇದು ಚಂದ್ರನನ್ನ ಮಳೆಗಾಲದ ಚಂದ್ರ ಕಾಣಿಸಿ ಕಾಣಿಸದೆ ಇರೋ ಹಾಗಿದ್ದಾನೆ ಅವನು ನೋಡ್ಕೊಂಡು ಮಾತಾಡ್ತಾ ಇದ್ದಂತೆ. ಆಗ ಒಂದು ಡಿಸ್ಕಷನ್ ಆಯ್ತಂತೆ, ಚಂದ್ರನ ಮಧ್ಯದಲ್ಲಿ ಕಳಂಕ ಯಾಕಿದೆ ಅಂತ. ಒಬ್ಬೊಬ್ರು ಒಂದೊಂದು ಕಲ್ಪನೆ ಹೇಳೋದ್ರಂತೆ. ಒಬ್ರು ಹೇಳದಂತೆ ಅವನು ರಾಮಧ್ಯಾನ ಹನುಮಂತ ಹೇಳದಂತೆ ರಾಮಧ್ಯಾನ ಮಾಡ್ತಿದ್ದಾನೆ, ರಾಮ ಕಪ್ಪಲ್ವಾ ಅದಕ್ಕೆ ಮಧ್ಯದಲ್ಲಿ ಕಪ್ಪು ಮಚ್ಚೆ ಕಾಣಿಸ್ತಿದೆ ಅಂತ ಒಬ್ಬೊಬ್ರು ಒಂದೊಂದರ ಹೇಳದ್ರಂತೆ. ಆಗ ರಾಮ ಏನ್ ಹೇಳ್ತಾನೆ ಅಂತ ಕುತೂಹಲ ಕೇಳದ್ರಂತೆ, ಇನ್ನೇನ್ ಹೇಳ್ತಿ. ಆಗ ರಾಮ ಹೇಳಿದಂತೆ, ನನ್ನ ಹಾಗೆ ಅವನು ಕೂಡ ಪತ್ನಿ ವಿರಹವನ್ನು ಅನುಭವಿಸ್ತಾ ಇದ್ದಾನೆ, ನನ್ನ ಹೃದಯ ಸುಟ್ಟಂತೆ ಅದು ಸುಟ್ಟಿದೆ ಅಂತ ರಾಮ ಹೇಳ್ದ ಅಂತ ಕವಿ ಕಲ್ಪನೆ. ಅಂತಹ ಸೀತೆಗಾಗಿ ರಾಮ ಯೋಚನೆ ಮಾಡಿದೆ, ಎಲ್ಲಿ ನಾನು ಎಲ್ಲ ಜಾಗಗಳು ನೋಡಿದ್ದೀನಿ ರಾಮಾಯಣದ ಆಲ್ಮೋಸ್ಟ್ ಶ್ರೀಲಂಕಾ ಒಂದು ಹೋಗಿಲ್ಲ ಮಿಕ್ಕಿದ್ದೆಲ್ಲ ನೋಡಿದ್ದೀನಿ. ಆ ಇಡೀ ರೂಟ್ ಇದೆಯಲ್ಲ ನಾಸಿಕ್ ಇವತ್ತು ಯಾವ ಅದನ್ನ ಪಂಚವಟಿ ಅಂತ ಹೇಳ್ತೀವಿ, ಅಲ್ಲಿಂದ ಎಷ್ಟು ದೂರ ನಡೆದಿದ್ದಾನೆ, ಸಾವಿರಾರು ಕಿಲೋಮೀಟರ್ ನಡೆದಿದ್ದಾನೆ ಸಮುದ್ರ ತೀರಕ್ಕೆ ಹೋಗಿ ಅಲ್ಲಿ ನಭೂತೋನ ಭವಿಷ್ಯತ್ತೆ ಅಂತ ಒಂದು ರಾಮ ಸೇತುವನ್ನು ಕಟ್ಟಿದ್ದಾನೆ. ನಮ್ಮ ಬೆಂಗಳೂರಿನ ಕಾರ್ಪೊರೇಷನ್ ಅವರು ಕಟ್ಟೋ ಬ್ರಿಡ್ಜ್ ಬೇಡ ರೋಡ್ ಕೂಡ ಒಂದು ತಿಂಗಳ ಒಂದು ವರ್ಷ ಬರುತ್ತೋ ಇವ ಹೇಳಕ್ಕಾಗೋದಿಲ್ಲ. ರಾಮ ಅಂದು ಕಟ್ಟಿದಂತಹ ಸೇತುವೆ, 10 ದಿವಸಗಳಲ್ಲಿ ಕಟ್ಟಿದಂತಹ ಸೇತುವೆ. ನನ್ನ ತಾತ ಸ್ವತಃ ಅದನ್ನ ಸುಮಾರು ದೂರ ನಡ್ಕೊಂಡು ಹೋಗಿದ್ದಾರೆ, ಧನುಷ್ಕೋಟಿ ಈಗೀಗ ಮುಳುಗಡೆ ಆಗ್ತಿರೋದು 1970 ಆದ್ಮೇಲೆ. ಹಾಗಾಗಿ ನನ್ನ ತಾತ ಕೂಡ ನಡ್ಕೊಂಡು ಹೋಗಿ ಬಂದಿದ್ದಾರೆ ಅಲ್ಲಿ. ಅಂತಹ ಒಂದು ಸೇತುವೆಯನ್ನು ಕಟ್ಟಿ ಸೀತೆಗಾಗಿ ಲೋಕೆಯಲ್ಲಿ ಬೀಡು ಬಿಟ್ಟು 3 ದಿನ ಎಂಥ ಯುದ್ಧ ಅಂದ್ರೆ 3 ದಿವಸದ ಯುದ್ಧ. ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ, ಆಕಾಶ ಹೇಗಿದೆ ಅಂದ್ರೆ ಏನ್ ಹೇಳೋಣ, ಆಕಾಶದಲ್ಲಿದೆ ಅನ್ಬೇಕು. ಸಾಗರ ಹೇಗಿದೆ, ನಮ್ಮನೆ ಬಾವಿ ತರ ಇದೆ ಹೇಳಕ್ಕಾಗತ್ತ, ಸಾಗರ ಸಾಗರೋಪಮಃ. ರಾಮ ರಾವಣಯೋ ಯುದ್ಧ, ರಾಮ ರಾವಣ ಯುದ್ಧ ಹೇಗಿತ್ತು ಅದು ಬೇರೊಂದು ಉಪಮೆ ಇಲ್ಲ. ರಾಮ ರಾವಣಯೋರಿವ ಅನನ್ಯ ಏನು ಉಪಮೆ ಅದು, ಅದರ ಥರ ಅನನ್ವಯ ಅಲಂಕಾರ ಅಂತ, ಅನ್ವಯವೇ ಇಲ್ಲ ಅದಕ್ಕೆ ಅಂತ. ಅಂತಹ ಘೋರ ಯುದ್ಧದಲ್ಲಿ ರಾಮ ಆ ರಾವಣನ ಅವನ ಪೊಗರನ್ನ ಅವನ ಅಹಂಕಾರವನ್ನ ಅವನ ಬುದ್ಧಿ ಅವನ ತಂತ್ರ ಅವನ ಸೈನ್ಯ ಬಲ ಎಲ್ಲ ಇತ್ತು ಅವನಲ್ಲಿ, ಈ ಹ್ಯಾಡ್ ಎವ್ರಿಥಿಂಗ್. ಅದು ಒಂಥರ ಹೋಮ್ ಪಿಕ್ಸ್ ಬೇರೆ ನಮಗೆ. ಅಂಥ ರಾವಣನನ್ನ ಸರ್ವ ನಾಶಗೈದು ಸೀತೆನ ವಾಪಸ್ ಪಡಿತಾನೆ. ಎಷ್ಟು ಪ್ರೇಮ ಇರಬೇಕು ಹೆಂಡತಿಗಾಗಿ ಅಷ್ಟು ಮಾಡಬೇಕು ಅಂದ್ರೆ. ಇದಾಯ್ತು, ಸೀತೆಯನ್ನ ಪಡೆಯುವಾಗ ವಿಭೀಷಣ ಸೀತೆಯನ್ನ ಸರ್ವಾಲಂಕಾರ ಭೂಷಿತೆಯಾಗಿ ಮಹಾಚಕ್ರವರ್ತಿನಿಯಂತೆ ಅಲಂಕರಿಸಿ ರಾಮನ ಬಳಿಗೆ ಕರ್ಕೊಂಡ್ಬರ್ತಾನೆ. ರಾಮ ಸೀತೆಯನ್ನ ನೋಡ್ತಾನೆ, ಹೃದಯದ ತುಂಬಾ ಪ್ರೇಮವಿದೆ ಇಬ್ಬರಲ್ಲಿ, ಆದರೆ ರಾಜಧರ್ಮ ನೆನಪಾಗತ್ತೆ. ಈ ಪ್ರಸಂಗಗಳನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ನಾವು ಸೀತಾರಾಮ ಲೆವೆಲ್ಗೆ ಹೋದ್ರೆ ಅರ್ಥ ಆಗುತ್ತೆ, ನಾವು ನಮ್ಮ ಲೆವೆಲಲ್ಲಿ ನಿಂತ್ಕೊಂಡು ನೋಡಿದ್ರೆ ಬರೀ ಕೆಟ್ಟ ಲಾಜಿಕ್ ಬೆಳೆಸ್ತೀವಿ. ಅಲ್ಲಿ ರಾಮ ತಕ್ಷಣ ಮನಸ್ಸನ್ನು ಕಠಿಣ ಮಾಡ್ಕೊಂಡು ಹೇಳ್ತಾನೆ, ಸೀತೆ ನೀನು ಎಲ್ಲಿ ಬೇಕಾದ್ರೂ ಹೋಗು, ನಿನ್ನ ಪತಿಯಾಗಿ ಬಿಡುಗಡೆ ಮಾಡೋದು ರಕ್ಷಣೆ ಮಾಡೋದು ನನ್ನ ಕರ್ತವ್ಯ. ಯಾರ ಹತ್ರ ಆದರೂ ಹೋಗು, ಎಲ್ಲಿ ಬೇಕಾದ್ರೂ ತಂದೆ ಮನೆಗಾದ್ರೂ ಹೋಗು, ಅಯೋಧ್ಯೆಯಲ್ಲಿ ಭರತ ಇಚ್ಛೆ ಅದು ನೋಡ್ಕೊಳ್ತಾನೆ. ಇಂಥ ಮಾತನ್ನು ಹೇಳ್ಬಿಟ್ಟ ರಾಮ, ನನಗೂ ಅಳು ಬಂದ್ಬಿಡ್ತು. ಏನ್ ರಾಮ ಎಲ್ಲ ಸರಿ, ಇದು ಮಾತ್ರ ನಾನು ಒಪ್ಕೊಳ್ಳಲ್ಲ, ನೀನು ಎಷ್ಟೋ ಜಗಳ ಮಾಡಿದ್ದೀನಿ ರಾಮನ ಜೊತೆ, ಇದು ಮಾತ್ರ ಸರಿ ಹೋಗಲ್ಲ ಅಂತ ತುಂಬಾ ಕಠಿಣವಾದ ಮಾತುಗಳನ್ನು ಹೇಳ್ತಾನೆ. ಸೀತೆ ಏನು ಹೇಳೋದಿಲ್ಲ, ಬಾಯಿ ಮುಚ್ಕೊಂಡು ಅಗ್ನಿ ಪ್ರವೇಶ ಮಾಡಿ ತನ್ನ ಪಾವಿತ್ರ್ಯವನ್ನ ಅವಳು ಅಲ್ಲಿ ಪ್ರಮಾಣೀಕರಿಸ್ತಾಳೆ. ದೇವಾನು ದೇವತೆಗಳು ಸೇರಿದ್ದು, ದಶರಥ ಮಹಾರಾಜನು ಆಕಾಶದಲ್ಲಿ ಬಂದು ಪ್ರಮಾಣ ಹೇಳ್ತಾನೆ, ಇಂದ್ರಾದಿ ದೇವತೆಗಳು ಅಗ್ನಿ ದೇವನೇ ಬಂದು ಪ್ರಮಾಣವನ್ನು ಹೇಳಿ ಸೀತೆಯ ಪಾವಿತ್ರ್ಯವನ್ನ ಚಾರಿತ್ರ್ಯವನ್ನ ಅಲ್ಲಿ ಹೇಳ್ತಾರೆ. ಅದಾದ್ಮೇಲೆ ರಾಮ ಹೇಳ್ತಾನೆ, ಇದು ಲೋಕಕ್ಕೆ ಬೇಕಿತ್ತು, ಮುಂದೆ ಏನೇನು ಮಾತಾಡ್ಬೋದು ಜನ ಸೀತೆಯ ಬಗ್ಗೆ, ಅದನ್ನ ಮೊದಲೇ ನಾನು ಒಂದ್ಸಲ ಮಾತಾಡಿ ತೋರಿಸಿ ನಿನಗೆ, ಆ ದೇವತೆಗಳಿಂದ ಪ್ರಮಾಣ ಬಂತು ಸತ್ಯ, ಈಗ ಆರಾಮ, ನನಗೆ ಯಾವ ಸೀತೆಯ ಚಾರಿತ್ರ ಬಗ್ಗೆ ಯಾವ ಒಂದು ಸಂದೇಹವೂ ಇಲ್ಲ ಅಂತ ರಾಮ ಹೇಳ್ತಾನೆ. ಸೀತೆ ಹೇಗಿದ್ಲು ರಾವಣನ ಸೆರೆಯಲ್ಲಿ, ಎಂಥ ಭಯಂಕರ ಪರಿಸ್ಥಿತಿ. ಮನುಸ್ಮೃತಿಯಲ್ಲಿ ಒಂದು ಮಾತು ಬರುತ್ತೆ, ಆತ್ಮಾನಮಾತ್ಮನಾಯಾಸ್ತು ರಕ್ಷೆಯು ತಾವ ಸುರಕ್ಷಿತ ಅಂತ. ಹೆಣ್ಣು ಮಕ್ಕಳನ್ನು ಹೇಗೆ ಸಂರಕ್ಷಿಸಬೇಕು ಅಂತ ಕರುತ್ತೆ ಸ್ತ್ರೀ ಧರ್ಮದಲ್ಲಿ. ಆತ್ಮಾನಮಾತ್ಮನಾಯಾಸ್ತು ರಕ್ಷೆಯು, ಯಾವ ಸ್ತ್ರೀಗೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನ ಟ್ರೈನಿಂಗ್ ಅನ್ನ ಕೊಟ್ಟಿರ್ತೀವೋ ಅವಳು ಮಾತ್ರ ಸುರಕ್ಷಿತೆ. ಕಿಟಕಿ ಬಾಗಿಲು ಹಾಕ್ಬಿಟ್ಟು ತಲೆಯಿಂದ ಕಾಲು ಮುಚ್ಚಿ ಕೂರಿಸ್ಬಿಟ್ರೆ ಅವಳು ಸೇಫ್ ಅಂತಲ್ಲ, ವೆಂಟಿಲೇಟರ್ ಮೂಲಕ ವಾಟ್ಸಪ್ ಮೂಲಕ ಕಂಟಿನ್ಯೂ ಮಾಡ್ಕೊಳ್ತಾರೆ. ಒಂದು ಸ್ತ್ರೀಗೆ ತನ್ನ ದೇಹವನ್ನ, ತನ್ನ ಮನಸ್ಸನ್ನ, ತನ್ನ ಇಮೋಷನ್ಸ್ ಅನ್ನ, ತನ್ನ ಬುದ್ಧಿಯನ್ನ, ತನ್ನ ಚಾರಿತ್ರವನ್ನ ತಾನು ಹೇಗೆ ರಕ್ಷಿಸ್ಕೋಬೇಕು ಅಂತ ಗೊತ್ತಿರಬೇಕು. ಹೆಣ್ಮಕ್ಳಿಗೆ ಆ ಟ್ರೈನಿಂಗ್ ಕೊಡ್ಬೇಕು.
ಜನಕ ಮಹರ್ಷಿ ಆದ್ರೇನೆ ನಿನ್ ಸೀತೆ ಕೊಟ್ಟಿದ್ದ. ಸೀತೆಗೂ ಸ್ವತಃ ಸ್ವಭಾವ ಇತ್ತು. ಸ್ತ್ರೀ ಹೇಗಿರ್ಬೇಕು ಅಂದ್ರೆ ನಮ್ಮ ನೋಡಿದ್ರೆ ಸಮಾಜ ಕೈ ಮುಗಿಯ ಹಾಗಿರ್ಬೇಕು. ಅದು ನಮ್ಮ ಕೈಯಲ್ಲಿದೆ. ನಮ್ ಮರ್ಯಾದೆ ಕೊಡಿ, ಮರ್ಯಾದೆ ಕೊಡಿ, ಮರ್ಯಾದೆ ಕೊಡಿ, ಬೀದಿಯಲ್ಲಿ ಹೋರಾಡಿದ್ರೆ ಮರ್ಯಾದೆ ಸಿಕ್ಕೋದಿಲ್ಲ. ಅದ್ ಹಾಡಾಗಿ ಹೋಗಿ ತಗೊಂಡು ಅಂತ ಹೇಳ್ತಾರೆ, ಅದು ಮರ್ಯಾದೆ ಅಲ್ಲ. ನಮ್ಮ ನೋಡ್ರೆ ಕೈ ಮುಗಿಬೇಕು ಅನ್ಸ್ಬೇಕು. ನಮ್ಮ ನೋಡಿದ್ರೆ ಕಣ್ಣು ಬಿಟ್ಟಿಸ್ಬೇಕು, ಹಿಂದೆ ಬರ್ಬೇಕು ಅಂತ ಅನ್ಸಿದ್ರೆ ನಮ್ಮಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಮಾತೃಭಾವನೆ ಅದಕ್ಕೆ ನಮ್ಮನ್ನು ಹೇಳ್ಕೊಡೋರು. ನಾವು ಯಾವಾಗ ಅನ್ಕೊಳ್ತೀರಿ ಸ್ಮೃತಿಗಳನ್ನು ನೋಡಿ, ಮಾತೃವತ್ ಪರಧಾರೇಶು, ಎಲ್ಲ ಸ್ತ್ರೀಯರನ್ನ ತನ್ನ ಸ್ವಂತ ಹೆಂಡತಿ ಬಿಟ್ಟು ಎಲ್ಲರನ್ನ ತಾಯಿಯಂತೆ ಕಾಣುವ ಟ್ರೈನಿಂಗ್ ಗಂಡಸರಿಗೆ, ಎಲ್ಲ ಪುರುಷರನ್ನ ಸ್ವಂತ ಮಗನಂತೆ ಕಾಣುವಂತ ಟ್ರೈನಿಂಗ್ ಹೆಂಗಸರಿಗೆ. ತಾಯಿತನ ಅನ್ನೋದು ಬರೀ ಬಯಾಲಾಜಿಕಲ್ ಮದರ್ಹುಡ್ ಅಲ್ಲ, ಎರಡು ಮಕ್ಕಳ ನಡುವೆ ಬರೋದಲ್ಲ. ಪುಟ್ಟ ಎಳೆ ಬಸುಳೇನು ಬಾರಮ್ಮ ಅಂತ ಹೇಳ್ತೀವಿ, ಅಮ್ಮ ಅಂತ ಹೇಳ್ತೀವಿ. ತಾಯಿತನ ಅದು ಅನ್ನೋದು ರಿಯಲೈಸೇಷನ್, ಸ್ತ್ರೀಯ ಶಕ್ತಿ ಅದು. ಹಾಗಾಗಿ ಅದನ್ನ ಸೀತೆಯಲ್ಲಿ ನೋಡ್ತೀವಿ. ತನ್ನನ್ನು ಹೇಗೆ ಕಾಪಾಡಿಕೊಂಡು 10 ತಿಂಗಳ ಕಾಲ ಅತ್ಯಂತ ಕಾಮುಕನಾದ, ಅತ್ಯಂತ ಪೈಶಾಚಿಕ ಗುಣದ ರಾವಣ ಅದೆಷ್ಟು ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಿದ್ನೋ ಅವನು. ಆ ಉತ್ತರಕಾಂಡದಲ್ಲಿ ಓದಿದ್ರೆ ಇವತ್ತಿನ ಅಲ್ಲಾವುದ್ದೀನ್ ಖಿಲ್ಜಿ ಅವರೆಲ್ಲ ಕತೆಗೂ ರಾವಣನಿಗೂ ಹೆಚ್ಚೇನು ವ್ಯತ್ಯಾಸ ಇಲ್ಲ, ಆಲ್ಮೋಸ್ಟ್ ಸೇಮ್ ಬೋನಿ ಟೇಲ್. ಅಂಥ ರಾವಣನ ಸೆರೆಯಲ್ಲಿ ಒಂದು ಹುಲ್ಲನ್ನು ಅಡ್ಡ ಇಟ್ಕೊಂಡು ತಗೊಂಡು 10 ತಿಂಗಳ ಕಾಲ ತನ್ನ 10 ತಲೆ ಇಟ್ಟು ಸೀತೆ ಕಾಲಲ್ಲಿ ಸ್ವೀಕರಿಸುವಂತ ಎಷ್ಟು ಚೀಪ್ ಆಗೋದ ರಾವಣ. ಆದ್ರೂ ಸೀತೆ ಅಲಗಾಡೋದಿಲ್ಲ. ಏನೇನು ಆಫರ್ ಕೊಟ್ಟ, ಎಂಥ ಸುಂದರವಾದ ಅಶೋಕನದಲ್ಲಿ ಸಾ, ಏನು ಸೌಂದರ್ಯ ಪ್ರದೇಶದ್ದು, ಸಾಮದಾನ ವೇದ ತಂಡ ಎಲ್ಲವನ್ನ ಬಳಸ್ತಾ, ಆದ್ರೂ ಸೀತೆ ರಾಮನ ಹೊರತು ಬೇರೊಬ್ಬರನ್ನ ಆಲೋಚಿಸುವ ಸ್ಥಿತಿನಲ್ಲಿಲ್ಲ ಅವಳು. ಇಲ್ಲಿ ರಾಮ ಸೀತೆಗಾಗಿ, ಸೀತೆ ರಾಮನಿಗಾಗಿ, ಅದೊಂದು ಇದೆಯಲ್ಲ ಬಾಯಲಿಲ್ಲ, ಬಹಳ ಸೊಗಸಾದ ಒಂದು ಶ್ಲೋಕ ಇದೆ. ರಾಮ ಹೇಳ್ತಾರೆ, ಸೀತಾ ನಾನು ನೀನು ಅಪ್ಪಿಕೊಳ್ಳುವಾಗ ಈ ಸರ ಇದೆಯಲ್ಲ ಹಾರ, ಇದು ನಮ್ಮ ಮಧ್ಯದಲ್ಲಿ ಅಡ್ಡ ಅಂತ ಪಕ್ಕಕ್ಕೆ ಇಡ್ತಾ ಇದ್ವಿ, ಈಗ ನನ್ನ ನಿನ್ನ ನಡುವೆ ಬೆಟ್ಟಗಳು, ನದಿಗಳು, ಸಮುದ್ರವೇ ಇದೆಯಲ್ಲ ಅಂತ ರೋಧಿಸ್ತಾನೆ ರಾಮ. ಅಂಥ ರಾಮ ಸೀತೆ ಮಧ್ಯದಲ್ಲಿ ರಾವಣ ಅಂತ ಕೂತ್ಕೊಂಡ. ಸೀತೆ ಬಳಸ್ಕೊಂಡು ರಾಮ ಹೋಗ್ತಾನೆ ಅಯೋಧ್ಯ ನಗರಕ್ಕೆ ಹೋಗ್ತಾನೆ. ನಮ್ಮ ಚಕ್ರವರ್ತಿ ಹೇಳಿದ ಸಂದರ್ಭ ನೆನಪಾಯ್ತು, ಅಲ್ಲಿ ತಾಯಂದ್ರಿಗೆಲ್ಲ ನಮಸ್ಕಾರ ಮಾಡ್ತಾನೆ. ತುಳಸಿದಾಸ ರಾಮಾಯಣದಲ್ಲಿ ಅನಿಸುತ್ತೆ ಮೊದಲು ಕೈಕೇಯಿಗೆ ನಮಸ್ಕಾರ ಮಾಡ್ತಾನೆ. ಎಷ್ಟು ಚೆನ್ನಾಗಿದೆ ಅಲ್ಲಿ, ಕೈಕೇಯಿಗೆ ನಾನೇ ನಮಸ್ಕಾರ ಮಾಡಿದ್ರೆ ಕ್ಷಮಿಸಿದೀನಿ, ಇನ್ಯಾರು ಮಾತಾಡಬೇಡಿ ಅಂತ ರಾಮ. ಎಲ್ಲರೂ ಬಾಯಿ ಬೀಗ ಹಾಕ್ಸೋದಿ. ರಾಮ ಏನು ಮಾಡಿದ್ರು ಅದರಲ್ಲಿ ಒಂದು ಅರ್ಥ ಇದೆ, ಸೂಕ್ಷ್ಮವಾದ ಅರ್ಥ ಇದೆ. ನಮ್ಮ ಒರಟುತನ ಹೋಗ್ಬೇಕು ಅಂದ್ರೆ ರಾಮಾಯಣ ಓದ್ಬೇಕು ಅಂತ ನನಗೆ ಅನ್ಸುತ್ತೆ. ತುಂಬಾ ನಾಜೂಕ್ ಆಗತ್ತೆ ನಮ್ಮ ಆಲೋಚನೆ. ಸೀತೆಯನ್ನ ಸೀತಾ ಸಮೇತನಾಗಿ ಪಟ್ಟಾಭಿಷಿಕ್ತನಾಗ್ತಾನೆ ರಾಮ. ನಮ್ಮಲ್ಲಿ ಪತ್ನಿಯ ಜೊತೆಯಲ್ಲೇ ಪಟ್ಟಾಭಿಷೇಕ ಸಮಭಾಗ ಅವಳಿಗೆ, ಶೀಸ ಸಿಗ್ನೇಟರಿ ಆಲ್ಸೋ. ಅವನು ಯುದ್ಧಕ್ಕೆ ಹೋದ್ರೆ ಅವನ ಅಷ್ಟು ಕಾರ್ಯವನ್ನ ಹೆಂಡತಿಯೇ ಮಾಡುವಂಥದ್ದು. ಹಾಗಾಗಿ ಹೆಂಡತಿಗೆ ಆ ಸ್ಥಾನವಿತ್ತು, ನಾವೇನು ಕಿತ್ಕೋಬೇಕಾಗಿಲ್ಲ, ಆ ಸ್ಥಾನ ಮೊದಲಿಗೂ ಇದೆ. ಅಂತ ಸೀತೆಯ ಬಗ್ಗೆ ಲೋಕಾಪವಾದ ಬರುತ್ತೆ. ತುಂಬಾ ಕಷ್ಟದ ಪರಿಸರ ಇದು. ಸಾಮಾನ್ಯವಾಗಿ ಪದ್ಮಪುರಾಣದಲ್ಲಿ ಇನ್ಯಾವ್ಯಾವ್ಯಾವ ಕಡೆಗಳಲ್ಲಿ ಯಾರೋ ಅಗಸ ಏನೋ ಹೇಳ್ಬಿಟ್ಟ, ಹೆಂಡತಿಗೆ ಬೈದು ಬಿಟ್ಟ, ಹೆಂಡತಿ ಜೋರಾಗಿ ಹತ್ಬಿಟ್ಲು, ನಿಮ್ಮ ಪರ ಪುರುಷನ ಮನೆಯಲ್ಲಿ ಬಂದವಳು, ಇದು ಬಂದಂಥವಳು, ನಾನೇ ರಾಮನನ್ನು ಇಟ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಅಂತ ಹೀಗೆಲ್ಲ ಕತೆ ಹುಟ್ಟಿಸಿದ್ದಾರೆ. ಆದರೆ ಮೂಲ ವಾಲ್ಮೀಕಿ ರಾಮಾಯಣದ ಪ್ರಸಂಗ ಹೇಳ್ತಾ ಇದ್ದೀನಿ. ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಆ ಅಗಸ ಹಿಂಗೋದಾಗಲ್ಲ ಅದೆಲ್ಲ ಏನಿಲ್ಲ. ರಾಮನ ಅತ್ಯಂತ ಬಹಳ ಆತ್ಮೀಯರಾದ ಮಿತ್ರರಿದ್ದರು. ಒಂಥರ ಇವತ್ತು ನಾವು ನಮ್ಮ ಮೋದಿಜಿಯವ್ರಿಗೂ ನೋಡ್ತೀವಿ, ತುಂಬ ಬಹಳ ಬುದ್ಧಿವಂತರು, ದೇಶಭಕ್ತರು, ತುಂಬ ಒಂದು ಸಮಾಜವನ್ನ ಸ್ಟಡಿ ಮಾಡುವಂತಹ ಪ್ರಾಜ್ಞರಾದಂತಹ ಒಂದಿಷ್ಟು ಜನ ಇರ್ತಾರೆ, ಟೀಮ್ ಇರ್ತಾರಲ್ಲ, ಅಡ್ವೈಸರಿ ಟೀಮ್, ಆ ಥರ ರಾಮನ್ಗಿದ್ರು. ಅವರೆಲ್ಲ ರಾಮನ್ಗೆ ಬಾಲ್ಯ ಮಿತ್ರರು. ಅವರ ಪೈಕಿ ಭದ್ರ ಅನ್ಸುತ್ತೆ ಒಬ್ಬರನ್ನ ಕೇಳ್ತಾರೆ, ಎಲ್ಲ ಅದು ಮಾತನಾಡ್ತಾ ಆತ್ಮೀಯವಾದ ಸಭೆಯಲ್ಲಿ ಕೇಳ್ತಾನೆ, ನನ್ನ ಬಗ್ಗೆ, ನನ್ನ ಈ ಕುಟುಂಬದ ಬಗ್ಗೆ, ಸೀತೆಯ ಬಗ್ಗೆ ಮತ್ತು ಈ ರಾಜಪರಿವಾರದ ಬಗ್ಗೆ ಜನ ಏನು ಅಭಿಪ್ರಾಯ ಇಟ್ಕೊಳ್ತಾರೆ, ನನ್ನ ಕರ್ತವ್ಯ ತಿಳ್ಕೊಳಕ್ಕೆ ಅಂತ. ಆಗ ಭದ್ರ ಬಾಯಿ ತುಂಬ ಹೇಳ್ತಾನೆ, ರಾಮ ನಿನ್ನ ಬಗ್ಗೆ ನಾ ಎರಡು ಮಾತಿಲ್ಲ. ಜನರು ಅಷ್ಟು ಖುಷಿಯಾಗಿದ್ದಾರೆ, ರಾಜಪರಿವಾರದ ಬಗ್ಗೆನೋ ಎಲ್ಲದ್ರ ಬಗ್ಗೆ ಆದ್ರೆ ಅಂತ ಸುಮ್ಮನೆ ಆಗ್ತಾರೆ. ರಾಮ ಹೇಳ್ತಾರೆ, ಇಲ್ಲ ಹೇಳಿ ಹೇಳಿ ಪರವಾಗಿಲ್ಲ, ತುಂಬ ಕಷ್ಟಪಡ್ತಾರೆ ಅವನು, ಏನೇ ಆಗಲಿ ಪರವಾಗಿಲ್ಲ, ನಾನು ಕೇಳಲೇಬೇಕು, ಅದು ನನ್ನ ರಾಜಧರ್ಮ ಅಂತ. ಆಗ ಅವನು ಹೇಳ್ತಾನೆ, ರಾಮ ತುಂಬ ಕಷ್ಟಕರವಾದಂಥ ಒಂದು ಸತ್ಯ ಇದೆ, ಬೀದಿ ಬೀದಿಗಳಲ್ಲಿ, ಅಂಗಡಿಗಳಲ್ಲಿ, ಮಾರುಕಟ್ಟೆಯಲ್ಲಿ, ಮನೆಗಳಲ್ಲಿ, ಹೊರಗೆ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಸೀತೆಯ ಬಗ್ಗೆ ಮಾತ್ರ ಕೀಳಾಗಿ ಮಾತಾಡ್ತಾ ಇದ್ದಾರೆ ಅಂತ. ಎಂಥ ರಾಮನಿಗೆ ಸಿಡಿಲು ಬಡದಂತಾಗತ್ತೆ, ಸಿಡಿಲು ಬಡದಂತಾಗತ್ತೆ. ಆಮೇಲೆ ಆ ಸಭೆ ಅಲ್ಲೇ ರಿಸ
ಬಯಸಿದಾಗುತ್ತೆ ತನ್ನ ತಮ್ಮಂದ್ರನ್ನ ಕರೆಸ್ತಾನೆ ರಾಮ. ತುಂಬಾ ವಿಲಪಿಸ್ತಾನೆ, ಎಷ್ಟು ಒದ್ದಾಡ್ತಾನೆ ಅಂತಂದ್ರೆ ಏನ್ ಮಾಡೋದಿಲ್ಲ. ರಾಜಧರ್ಮ ಏನು ನೋಡಿ, ಅದು ಅನಾರ್ಕಿ ಆಗಿದ್ದ ಪಕ್ಷದಲ್ಲಿ ಡಿಕ್ಟೇಟರ್ಶಿಪ್ ಆಗಿ ಜಾರ ಏನಾದ್ರು ಮಾತಾಡ್ಕೊಳ್ಳಿ, ನನ್ನ ಇಷ್ಟ, ನಾನು ಐ ವಿಲ್ ಚೇಂಜ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದಾಗಿತ್ತು ರಾಮ. ಹಾಗೆ ಮಾಡೋದಿಲ್ಲ. ಸಾಮಾನ್ಯ ಪ್ರಜೆಗೆ ಯಾವ ರೂಲೋ ನನಗೂ ಅದೇ ರೂಲು. ಪಟ್ಟದ ಮೇಲೆ ಕುಳಿತಂತಹ ರಾಜ ರಾಣಿಯರನ್ನ ಜನ ಹೇಗ್ ನೋಡ್ಬೇಕು? ನಾವು ನಿಷ್ಕಳಂಕರಾಗಿರ್ಬೇಕು. ನಾವು ಅಕಸ್ಮಾತ್ ನಾವು ನಿಷ್ಕಳಂಕರೇ ಆಗಿದ್ರು ಕೂಡ ವಿ ಶುಡ್ ಬಿ ಏಬಲ್ ಟು ಪ್ರೂವ್ ಇಟ್. ಪ್ರೂವ್ ಮಾಡೋಕ್ಕಾಗಿದ್ರೆ ಏನು ಮಾಡೋಕ್ಕಾಗಲ್ಲ. ಈಗ ಸೀತೆ ನಿಷ್ಕಳಂಕಳು ಅಂತ ದೇವಾನು ದೇವತೆಗೆ ಹೇಳಿ ಆಯ್ತು, ಅಗ್ನಿದೇವ ಹೇಳಿ ಆಯ್ತು, ಎಲ್ಲರೂ ಹೇಳಿ ಆಯ್ತು, ಸೀತೆಯ ಜೊತೆ ಇದ್ದವರು ಹೇಳಿ ಆಯ್ತು. ಇಷ್ಟು ಎಸ್ಟಾಬ್ಲಿಷ್ ಆದ್ಮೇಲೆ ರಾಮ ಪಟ್ಟಕ್ಕೆ ತೆಗೆದುಕೊಂಡ. ಯಾಕೆ? ರಾಜಧರ್ಮ ಅನ್ನೋ ಒಂದು ಕಾರಣಕ್ಕಾಗಿ. ಆದ್ರೆ ಈಗ ಅಯೋಧ್ಯ ಜನ ನಾಲ್ಗೆಗೆ ಮೂಳೆ ಇಲ್ಲ ಅಂತ ಒಂದು ಮಾತು ಹೇಳ್ತಾರೆ ನೋಡಿ. ಈ ನಾಲ್ಗೆ ನಾಲ್ಗೆ ಅದು ಹಿಂಗೆ ಹಾಗೆ ಹೊರಡ್ತಾ ಇರುತ್ತೆ. ಆ ಕಾಲದ ಅಯೋಧ್ಯ ಜನರು ನಮ್ಮ ಹಾಗೆ ರಾಮಕೃಷ್ಣ ಲೋಕ್ನ ಹೋಗ್ ಅಂತ ಹೇಳೋರು. ಲೋಕವೆಲ್ಲ ಹುಳುಗಳು ಅಂತ ಹುಳುಗಳು ಹುಳುಗಳು ಸಂಚರಿಸ್ತಾ ಇರ್ತಾರೆ. ಅಂತ ಸೀತೆಯ ಕುರಿತಾಗಿ ಅನ್ಯಾಯ ಮಾಡಿದ್ದು ರಾಮನಲ್ಲ, ಅಯೋಧ್ಯ ನಗರದ ಜನರು, ಜವಾಬ್ದಾರಿ ಇಲ್ಲದಂತಹ ನಾಲ್ಗೆಯ ಜನರು. ನಾವೇನು ಮಾತಾಡಿದ್ರೆ ಯಾರ ಬಗ್ಗೆ, ಅದರ ನೆಕ್ಸ್ಟ್ ಮುಂದೆ ಏನಾಗುತ್ತೆ ಕಾನ್ಸಿಕ್ವೆನ್ಸಸ್, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀನಿ ಎಷ್ಟೋ ಸಲ. ಅನ್ಸುತ್ತೆಲ್ಲ ಪಟ್ಟ ಅಂತ ಹೇಳ್ಬಿಡ್ತೀನಿ. ಯಾರೋ ಒಬ್ಬರು ಬರ್ತಾರೆ, ಜೈನವರೇ ಗೊತ್ತಾ ನಿಮ್ಗೆ ಆ ಪಕ್ಕದ ಮನೆ ರೋಡಲ್ಲಿ ಅವ್ರು ಹಾಗಂತ ಹೇಳ್ಬಿಟ್ರೆ ಇವ್ರು ಹೌದಾ ಅಂತ ಹೇಳ್ಬಿಟ್ಟು ಅವ್ರು ಹೋಗ್ತಾರೆ. ಸುಬ್ಬಮ್ಮನವರೇ ಇದು ಬನ್ನಿ ಹೊಸ ವಿಷಯ ಅಂತ ಅದಕ್ಕೆ ಉಪ್ಪು ಹುಳಿ ಖಾರ ಹುಣಸೆಗು ಸೇರಿಸ್ಕೊಂಡು ಏನೇನೋ ಆಗಿಬಿಡುತ್ತೆ. ಆದರೆ ಯಾರ ಕುರಿತಾಗಿದೆಲ್ಲ ಮಾತನಾಡ್ತಾ ಇದ್ದಾರೋ ಅವರ ಚಾರಿತ್ರ್ಯಕ್ಕೆ ಏನಾಗುತ್ತೆ, ಅವರ ಮನಸ್ಸಿಗೆ ಏನಾಗುತ್ತೆ? ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಎಷ್ಟೋ ಜನ ಡಿಪ್ರೆಷನ್ ಕೊಟ್ಟು ಹೋಗ್ತಾರೆ. ಎಷ್ಟು ನಾವೆಲ್ಲ ಹೇಳ್ತೀವಲ್ಲ, ನಾನು ಏನು ತಪ್ಪು ಮಾಡಿದೆ, ನಮ್ಮ ದೇವರು ಇಷ್ಟೊಂದು ತೊಂದರೆ ಕೊಟ್ಟ ಅಂತ ನಾವೆಲ್ಲ ಮಾಡ್ತೀವಿ. ನಾವ್ಯಾರು ಸೀತಾರಾಮರೆಲ್ಲ ಬೇಕಾದಷ್ಟು ಕಾಯ ವಾಚ ಮನಸ್ಸ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಉದ್ದಿಷ್ಟವಾಗಿಯೋ ಅನುದ್ದಿಷ್ಟವಾಗಿಯೋ ನಾವು ನೋಯಿಸಿರ್ತೀವಿ. ಸೀತೆಯ ವಿಷಯದಲ್ಲಿ ಅಯೋಧ್ಯ ನಗರದ ಜನರು ಮಾಡುವಂತಹ ಈ ದೊಡ್ಡ ಅಪವಾದ ತುಂಬಾ ತುಂಬಾ ನೀಚ ಮಟ್ಟದ್ದು. ಆದರೆ ರಾಮ ಯೋಚನೆ ಮಾಡ್ತಾನೆ, ಅವನೀಗ ಭರತನಿಗೆ ಮಾತು ಕೊಟ್ಟು ತನ್ನ ಜನರಿಗೆ ಮಾತು ಕೊಟ್ಟು ರಾಮನಾಗಿ ನಾನು ರಾಜನಾಗಿ ಬಂದು ಆಳುತ್ತೀನಿ ಅಂತ ಹೇಳಿ ಬಂದಿತ್ತು. ಈಗ ಅವನ್ನೆಲ್ಲವನ್ನ ಬಿಟ್ಟು ಕಾಡಿಗೆ ಹೋಗೋದಕ್ಕಾಗೋದಿಲ್ಲ. ಸೀತೆ ಹಿಂದೆ ಸೀತೆಯನ್ನು ಜೊತೆಗೆ ಇಟ್ಕೊಳ್ಳೋಣ ಅಂದ್ರೆ ಲೋಕ ಜನರು ಒಪ್ಕೊಳ್ತಾ ಇಲ್ಲ. ಈಗ ಜನರ ಅಭಿಪ್ರಾಯಕ್ಕೆ ಗೌರವ ಕೊಟ್ಟು ಅವನು ತುಂಬಾ ಕಠಿಣವಾದ ತನ್ನ ಹೃದಯಕ್ಕೆ ನೋವಲ್ಲ ಹೃದಯಕ್ಕೆ ಶಾಶ್ವತವಾಗಿ ಒಂದು ಶೂಲವನ್ನು ಚುಚ್ಚಿಟ್ಕೊಂಡಿದ್ರೆ ಹೇಗೋ ಅಂತ ದುಃಖದ ಕಷ್ಟಕರವಾದ ನಿರ್ಣಯವನ್ನು ರಾಮ ತೆಗೆದುಕೊಳ್ತಾನೆ. ಲಕ್ಷ್ಮಣನಿಗೆ ಹೇಳ್ತಾನೆ, ಏನು ಮಾತಾಡ್ಬೇಡ, ರಾಜಧರ್ಮಕ್ಕೆ ಅನುಗುಣವಾಗಿ ನಿರ್ಣಯ ತೆಗೆದುಕೊಂಡಿದ್ದೀನಿ, ಸೀತೆಯನ್ನ ವಾಲ್ಮೀಕಿ ಆಶ್ರಮದ ಆಸುಪಾಸಿನಲ್ಲಿ ಅಲ್ಲೂ ನೋಡಿ ಜವಾಬ್ದಾರಿ. ಸೀತೆಗೆ ಅವಳ ವಸ್ತ್ರ ಕಾಣಿಕೆಗಳನ್ನೆಲ್ಲ ಸಂಗ್ರಹಿಸಿ ಪಾಪ ಅವಳು ಋಷ್ಯಾಶ್ರಮಕ್ಕೆ ಹೋಗ್ಬೇಕು ಬಸರಿ ಬಯಕೆ ಅಂತ ಇಷ್ಟಪಟ್ಟಿರ್ತಾಳೆ, ಬಿಟ್ಟು ಬಾ ಅಂತ ಹೇಳ್ತಾನೆ. ಇಲ್ಲಿ ಸೀತೆ ಅವಳಿಗೆ ರಾಮ ತನ್ನನ್ನು ಪರಿತ್ಯಜಿಸಿದ್ದಾನೆ ಅಂತ ಗೊತ್ತಾದಾಗ ದುಃಖವಾಗತ್ತೆ, ಸ್ವಲ್ಪ ರೋಧಿಸ್ತಾಳೆ, ವಿಲಪಿಸ್ತಾಳೆ, ಅವರ ಮರುಕ್ಷಣಕ್ಕೆ ಶಾಂತವಾಗ್ತಾಳೆ. ಯಾಕೆಂದ್ರೆ ರಾಮನ ಸ್ಥಿತಿ ಅವಳಿಗೆ ಗೊತ್ತು. ಸೀತೆಯ ಕಣ್ಣೀರು ನಮ್ಗೆ ಕಾಣಿಸುತ್ತೀವಿ, ರಾಮನ ಕಣ್ಣೀರು ಸುರಿಸಕ್ಕಾಗದೇ ಇರುವಂತ ಕಷ್ಟ ಅವನಿಗೆ. ಅವನು ಗೊಡೋ ಅಂತ ಹತ್ತು ತನ್ನ ಹೃದಯವನ್ನ ಎರಡು ಮುಂದೆ ಹಗುರಪಡಿಸ್ಕೊಳಕ್ಕೂ ಆಗೋದಿಲ್ಲ. ಅವನ ಕಷ್ಟ ಹೇಗಿದೆ ನೋಡಿ, ಆ ಸಿಂಹಾಸನವೇ ಒಂದು ಮುಳ್ಳಿನ ಸಿಂಹಾಸನ ಆಗಿರುತ್ತೆ ಅವನಿಗೆ. ಎಂಥ ಒಂದು ಪರಿಸ್ಥಿತಿ, ತನ್ನ ಮಕ್ಕಳು ಹುಟ್ಟಬೇಕು, ಭಾವಿ ರಾಜೇಂದ್ರ ಅವರನ್ನು ನೋಡುವ ಯೋಗ ರಾಮನಿಗಿಲ್ಲ. ಸೀತೆ ಅಲ್ಲಿ ವಾಲ್ಮೀಕಿ ಆಶ್ರಮದಲ್ಲಿರ್ತಾಳೆ, ತನ್ನ ನಾನು ಚಕ್ರವರ್ತಿನಿ ಅನ್ನೋದನ್ನು ಮರೆತು ಕಟ್ಟಿಗೆ ಹೊತ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಒಂದು ಸ್ವಲ್ಪವೂ ಬಿಂಕವಿಲ್ಲದೆ ಸ್ವಲ್ಪವೂ ದೂಡವಿಲ್ಲದೆ. ನಮಗೆ ಮಾರ್ಕ್ ಟ್ವೇನ್ನ ಒಂದು ಮಾತು ತುಂಬ ಇಷ್ಟ, ಮಾರ್ಕ್ ಟ್ವೇನ್ ಅಂತ ತುಂಬ ಒಳ್ಳೆ ಚಿಂತೆ. ನಾನು ಅವನಿಗೆ ಅಪ್ಪಿ ತಪ್ಪಿ ಭಾರತದ ಋಷಿಯಾಗಿರ್ಬೇಕಾಗಿತ್ತು, ಈ ಬ್ರಹ್ಮ ಸೃಷ್ಟಿ ಮಾಡುವಾಗ ನಿಮಿಷ ಆ ಕಡೆ ಎಲ್ಲೋ ಕೈ ಹೊಟ್ಟೋಯ್ತು ಅನ್ಸುತ್ತೆ. ಅವನ ಮಾತುಗಳು ಎಷ್ಟೋ ಸಲ ಸರ್ ತುಂಬ ಹೇಳ್ತಿರ್ತಾರೆ, ಅದ್ಭುತವಾದ ಒಂದು ಆಲೋಚನಾಕಾರ. ಅವನೊಂದು ಮಾತು ಹೇಳ್ತಾನೆ, ವೆನ್ ಇಟ್ ರೇನ್ಸ್ ಆಲ್ ಬರ್ಡ್ಸ್ ಫ್ಲೈ ಟು ದ ನೆಸ್ಟ್ ಬಟ್ ದ ಈಗಲ್ ಫ್ಲೈಸ್ ಅಬೌಟ್ ದ ಕ್ಲೌಡ್ಸ್ ಅಂತ. ಮಳೆ ಬಂದಾಗ ಎಲ್ಲ ಪಕ್ಷಿಗಳು ಗೂಡು ಸೇರುತ್ತಂತೆ, ಆದರೆ ಗರುಡ ಪಕ್ಷಿ ಮೋಡಕ್ಕಿಂತ ಮೇಲೆ ಹಾರುತ್ತಂತೆ. ರಾಮ ಸೀತೆಯವರು ಹಾಗೆ ಅವ್ರಿಗೆ ಆದಂತಹ ಈ ದೊಡ್ಡ ನೋವೇನಿದೆ ಇದನ್ನ ಹೇಗೆ ಜೀರ್ಣಿಸ್ಕೊಳ್ಳೋದು? ರಾಜಧರ್ಮವನ್ನ ಬಿಡೋ ಹಾಗಿಲ್ಲ. ರಾಮ ಹೇಗೆ ರಾಜಧರ್ಮಕ್ಕೆ ನಿಂತನೋ ಸೀತೆಯೂ ನಿಂತಳು. ರಾಣಿಯಾಗಿ ಪ್ರಜೆಗಳಿಗಾಗಿ ಅವಳು ಒಂದು ಆದರ್ಶವನ್ನ ಸ್ಥಾಪನೆ ಮಾಡಿದ್ಲು. ನಿಜ ಅವಳು ನಿಷ್ಕಳಂಕಳು, ಆದ್ರೆ ಏನ್ ಮಾಡುದು, ಹೇಗೆ ಎಕ್ಸ್ಪ್ಲೈನ್ ಮಾಡುದು? ಮತ್ತೆ ಎಕ್ಸ್ಪ್ಲೈನ್ ಮಾಡಿದ್ಮೇಲೂ ಕೂಡ ಜಯಮುಂದ್ರೆ ಅಂದ ಹಾಗೆ
ನಿಮಗೆ ಒಪ್ಪಿಗೆ ಆಯ್ತಾ ಅಂತ ಪ್ರಶ್ನೆ ಮಾಡ್ತಾರೆ. ಇದು ಈ ಜಗತ್ತಿನ ರೀತಿ, ಅಂದು ಅಷ್ಟೇ ಇಂದು ಅಷ್ಟೇ. ನಹಿ ಕದಾಚಿತ ನೈದೃಶ್ಯಂ ಜಗತ್ತು ಅಂತ ಮಾತಿದೆ. ಈ ಜಗತ್ತು ಹೀಗಿರ್ಲಿಲ್ಲ ಅನ್ನೋ ಕಾಲವೇ ಇರಲಿಲ್ಲ ಅಂತ. ಆಗ ಸೀತೆ ಒಪ್ಪಿಕೊಳ್ತಾಳೆ, ಅವಳು ವಾಲ್ಮೀಕಿ ಆಶ್ರಮದಲ್ಲಿರ್ತಾಳೆ. ಆ ಶಾಂತ ಪರಿಸರದಲ್ಲಿ ಹೇಗೆ ಹೇಗೋ ಲೂಸ್ ಟಾಕ್ ಆಗದಿರುವಂತಹ ಜಾಗದಲ್ಲಿ ತನ್ನ ಮಕ್ಕಳಿಗೆ ಒಳ್ಳೆ ತಾಯಿಯಾಗಿ, ಒಳ್ಳೆ ಶಿಕ್ಷಕಿಯಾಗಿ, ವಾಲ್ಮೀಕಿ ಮಹರ್ಷಿಗಳ ಒಂದು ಮಡಿಲಲ್ಲಿ ಬೆಳೆದು ಹರಡಿ ಆ ಮಕ್ಕಳು ನವಕುಶರು ಎಂಥ ಯೋಗ್ಯತೆಯನ್ನು ಸಂಪಾದಿಸ್ತಾರೆ ಅಂದ್ರೆ ರಾಮನ ಅಶ್ವಮೇ ರಾಷ್ಟ್ರವನ್ನೇ ಹಿಡಿದುಕೊಂಡಿರ್ತಾರೆ. ಆಶ್ರಮದಲ್ಲಿ ಬೆಳೆದ್ರು ಅಂತ ಅವ್ರಿಗೆ ಕ್ಷಾತ್ರಕ್ಕೇನು ಕಡಿಮೆ ಇರಲಿಲ್ಲ. ವಾಲ್ಮೀಕಿ ಹೆಂಗ್ ಬೆಳೆಸ್ತಾರೆ ನೋಡಿ, ಯಾರಿಗೆ ಏನ್ ಕೊಡ್ಬೇಕು ಅದನ್ನ ಕೊಡ್ಬೇಕು. ಇವತ್ತಿನ ಈಕ್ವಾಲಿಟಿ ಹೆಸರು ಎಲ್ರಿಗೂ ಒಂದೇ ತರ ಕೊಟ್ಬಿಡ್ತಾರಲ್ಲ. ಒಂದ್ ಮಗುವಿಗೆ ಸಂಗೀತ ಇಷ್ಟ, ಒಂದ್ ಮಗುವಿಗೆ ಸ್ಪೋರ್ಟ್ಸ್ ಇಷ್ಟ, ಒಂದ್ ಮಗುವಿಗೆ ಸೈನ್ಸ್ ಇಷ್ಟ. ಎಲ್ಲರೂ ಇಂಜಿನಿಯರೇ ಆಗ್ಬೇಕು, ಡಾಕ್ಟರೇ ಆಗ್ಬೇಕು, ಅಮೆರಿಕಕ್ಕೆ ಹೋಗ್ಬಿಡ್ಬೇಕು, ಅಪ್ಪ ಅಮ್ಮ ಅಲ್ಲಿ ಬಾಣಂತನ ಮಾಡೋ ಇವರು ಒಂದ್ ರೋಡ್ಗೆ ಹೋಗ್ಬಿಡ್ಬೇಕು. ಈ ತರ ಆಗ್ಬಿಡ್ತೀವಿ ನಾವು. ನಮ್ಮ ಅಂತರಂಗದಲ್ಲಿ ನಮ್ಮ ಪ್ರಕೃತಿ ನಮ್ಗೊಂದು ಕೊಟ್ಟಿರುತ್ತೆ, ಅದನ್ನ ತಾವರೆ ಹೂವು ತಾವರೆ ಹೂವೇ ಆಗ್ಬೇಕು, ಉತ್ತಮ ತಾವರೆ ಹೂವು ಆಗ್ಬೇಕು, ಮಲ್ಲಿಗೆ ಹೂವು ಮಲ್ಲಿಗೆ ಹೂವೇ ಆಗ್ಬೇಕು. ಅದು ಬಿಟ್ಬಿಟ್ಟು ಡಿಫ್ರೆನ್ಷಿಯೇಟೆಡ್ ಎಜುಕೇಶನ್ ಅಂತ ನಾವು ಆಕ್ಟರ್ ಮಾಡ್ತೀವಿ, ಡಿಫ್ರೆನ್ಸ್ ಅವರವರ ಸಾಮರ್ಥ್ಯವನ್ನು ಹೆಚ್ಚಿಸೋ ಹಾಗಿದೆ. ವಾಲ್ಮೀಕಿ ಮಹರ್ಷಿಗಳು ನವಕುಶರಿಗೆ ರಾಜಯೋಗ್ಯವಾದ ಶಿಕ್ಷಣ ಕೊಡ್ತಾರೆ, ಸೀತೆಯು ಹಾಗೆ ತಯಾರು ಮಾಡ್ತಾರೆ ಅವರನ್ನು. ಅದಾದ್ಮೇಲೆ ಕೊನೆಗೆ ನಿಮ್ಗೆ ಗೊತ್ತಿದೆ ರಾಮಾಯಣ ಕಾವ್ಯವನ್ನು ರಚನೆ ಮಾಡ್ತಾರೆ. ಋಷಿ ವಾಲ್ಮೀಕಿ ಆಶ್ರಮದಲ್ಲಿ ಆ ಮಕ್ಕಳು ಹಾಡಿದಾಗ ತಂತ್ರಿ ವಾದ್ಯ ಸಮೇತವಾಗಿ ವೀಣೆ ಇಟ್ಕೊಂಡು ಕಾಲಿಗೆ ಗೆಜ್ಜೆ ಕಟ್ಕೊಂಡು ನಯವಾಗಿ ಹೀಗೆ ದೂರಾಡಿಕೊಂಡು ಎಷ್ಟು ಚೆನ್ನಾಗಿದೆ ಆ ದೃಶ್ಯ. ನಮ್ಮ ನೃತ್ಯಗಾರರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಹಾಗೆ ಎಲ್ಲ ಕೊಟ್ಬಿಟ್ಟಿದ್ದಾರೆ, ಸುಮ್ಮನೆ ಎನಾಕ್ಟ್ ಮಾಡಿದ್ರಾಯ್ತು. ಮಕ್ಕಳು ಹಾಡಿದಾಗ ಆ ಮೊದಲಿಂದ ರಾಮಚರಿತೆಯನ್ನು ಹೇಳಿ ನೋಡಿ, ಒಂದೇ ವಾಕ್ಯದಲ್ಲಿ ಹೇಳ್ಬಿಡಿ ಉತ್ತರ ಅಂದ್ರೆ ಆಗೋದಿಲ್ಲ, ಬಿಲ್ಡಪ್ ಬೇಕಾಗುತ್ತೆ. ಪೂರ್ಣ ಸಂಪೂರ್ಣ ರಾಮಚರಿತ್ರೆಯನ್ನು, ಆ ರಘುವಂಶದ ಚರಿತ್ರೆಯನ್ನು, ರಾಮನ ಚರಿತ್ರೆಯನ್ನು, ಸೀತೆಯ ಚರಿತ್ರೆಯನ್ನು, ಅವರ ಪ್ರೊಫೈಲ್ ಏನು, ಅವರ ಯೋಗ್ಯತೆ ಏನು, ಅವರ ಸ್ವಭಾವ ಏನು, ಅವರ ತ್ಯಾಗವೇನು, ಅವರ ಒಂದು ಅಂತಸತ್ವವೇನು, ಅವರ ಜ್ಞಾನವೇನು, ಅವರೊಂದು ಔದಾರ್ಯವೇನು, ಅವರು ಪ್ರಜೆಗಳಿಗಾಗಿ ರಾಜಧರ್ಮಕ್ಕಾಗಿ ಧರ್ಮಕ್ಕಾಗಿ ಮಾಡಿದ್ದೇನು, ಇದಿಷ್ಟನ್ನು ಅರ್ಥಪಡಿಸಿ ಕೊನೆಗೆ ಕರ್ಕೊಂಡ್ಬರ್ತಾರೆ ಸೀತೆಯನ್ನ ರಾಮ ಪರಿತ್ಯಾಗ ಮಾಡ. ಅವಾಗ ಕೆಟ್ಟ ಕೆಟ್ಟದಾಗಿ ಮಾತಾಡಿದ್ರಲ್ಲ ಜನ, ಅವರೆಲ್ಲ ಇದ್ರು ಅಲ್ಲಿ, ಎಲ್ಲರಿಗೂ ಚುಚ್ಚದಾಗಾಯ್ತು ಅಣ್ಣನ ಮನಸ್ಸು ಉಳ್ಳೊಳಗೆ ಅಂತ. ಅಲ್ಲಲ್ಲೇ ಅನ್ಸುತ್ತೆ ನಾವೇ ತಾನೇ ಹೀಗೆ ಮಾತಾಡಿದ್ವಿ, ತಪ್ಪು ಮಾಡಿದ್ವಿ, ತಪ್ಪು ಮಾಡಿದ್ವಿ, ತಪ್ಪು ಮಾಡಿದ್ವಿ. ಪಶ್ಚಾತ್ತಾಪದಿಂದ ಬೆಂದು ಕರಗಿ ಹೋಗ್ತಾರೆ ಜನ. ವಾಲ್ಮೀಕಿ ಮಹರ್ಷಿಗಳು ನೋಡಿ, ಸೀತಾರಾಮರನ್ನ ಬೇರ್ಪಡಿಸಿದಂತಹ ಅಯೋಧ್ಯ ಜನರಿಗೆ ಅದೇ ಸೀತಾರಾಮರ ಸಂತಾನದ ಮೂಲಕನೇ ಬುದ್ಧಿ ಹೇಳ್ಕೊಡ್ತಾರೆ. ಆಗ ಜನರಲ್ಲಿ ಒಂದು ಸಂಪೂರ್ಣ ಬದಲಾವಣೆ ಆಗುತ್ತೆ. ರಾಮ ಗಮನಿಸ್ತಾನೆ ಈಗ ಜನರ ಅಭಿಪ್ರಾಯ ಬದಲಾಗಿದೆ, ಜನರು ಸೀತೆಯನ್ನು ಸ್ವೀಕರಿಸೋದಕ್ಕೆ ಸಿದ್ಧವಾಗಿದ್ದಾರೆ, ಹೃದಯಾಂತರಾಳದಿಂದ ಸಿದ್ಧವಾಗಿದ್ದಾರೆ. ರಾಮನಿಗೆ ಒಂದು ಲಾಸ್ಟ್ ಹೋಪ್. ಈಗ ರಾಮನ ಖುಷಿಯಾಯಿತು, ಸದ್ಯ ರಾಜಧರ್ಮಕ್ಕೆ ಅನುಗುಣವಾಗಿ ನನ್ನ ಸೀತೆಯನ್ನು ವಾಪಸ್ ಪಡಿಬಹುದು ಅಂತ. ಆಗಲೂ ಇನ್ನೊಂದ್ಸಲ ನೋಡೇ ಬಿಡೋಣ ಅಂತ ಒಂದು ಪ್ರಮಾಣ ಮಾಡಲಿ ಅವಳು, ಸೀತೆ ಬರಲಿ ಅಂತ ಹೇಳ್ಕೊಳಿಸ್ತಾನೆ. ವಾಲ್ಮೀಕಿ ಮಹರ್ಷಿ ಅವ್ರು ಮಾತು ಹೇಳ್ತಾರೆ, ಸೀತೆ ಬರ್ಬೋದಾ, ನೀವು ಅನುಮತಿ ಕೊಟ್ಟರೆ ಅಂತ ಕೇಳ್ತಾರೆ. ಒಂದೊಂದೇ ಶ್ಲೋಕದಲ್ಲಿ ಎಂಥ ಸ್ವಾರಸ್ಯ ಇರುತ್ತೆ ಅಂದರೆ, ವಾಲ್ಮೀಕಿ ಹೇಳ್ತಾರೆ, ರಾಮ ನೀನು ಹೇಳಿದ್ರೆ ಆಯಿತು, ಇಲ್ಲ ಅನ್ನೋದೇ ಇಲ್ಲ ಸೀತೆ ಅಂತ. ಅದು ತುಂಬ ಕಷ್ಟದ ಪರಿಸರ, ಯಾಕೆಂದರೆ ಚಕ್ರವರ್ತಿನಿಯೊಬ್ಳು ತುಂಬಿದ ಸಭೆಯಲ್ಲಿ ಸಾರ್ವಜನಿಕರ ಮುಂದೆ ತನ್ನ ಶೀಲದ ಪ್ರಮಾಣ ಮಾಡಬೇಕು ಅಂದರೆ ಈಗೋಗೆ ಎಷ್ಟು ನೋವಾಗ್ಬೋದು. ಇದನ್ನು ನೆನೆಸ್ಕೊಳ್ತಿದ್ರೆ ನನಗಳು ಬರುತ್ತೆ, ಸೀತೆಯ ಪರಿಸರ ಪರಿಸ್ಥಿತಿಯನ್ನು ನೆನೆಸ್ಕೊಂಡ್ರೆ. ಸೀತೆ ಹೇಗಿರ್ಬೋದು, ಸಾಮಾನ್ಯ ಸ್ತ್ರೀಗೆ ಏನು ಎಲ್ಲರ ಮುಂದೆ ನನ್ನ ಮಾನ ತೆಗೀತೀಯ ಅಂತೆಲ್ಲ ಹೇಳಲಿಲ್ಲ ಜನ. ಅಷ್ಟು ಜನರ ಮುಂದೆ ಚಕ್ರವರ್ತಿನಿಯಾದಂಥವಳು ತನ್ನ ಶೀಲವನ್ನು ಪ್ರಮಾಣಿಸಬೇಕು. ಮೂರೇ ವಾಕ್ಯಗಳಲ್ಲಿ, ರಾಮನ ಹೊರತು ಬೇರೊಬ್ಬ ಪುರುಷ ನನಗೆ ಗೊತ್ತಿಲ್ಲ, ತನುಮನದನದಿಂದ ನಾನು ರಾಮನನ್ನು ಹೊರತು ಬೇರೊಬ್ಬರನ್ನಾಗಿ ಹರಿಯೇ, ರಾಮನೇ ನನ್ನ ಸರ್ವಸ್ವ, ನಾನು ಬದುಕಿದ್ದು ರಾಮನಿಗಾಗಿ ಅಂತ ಘೋಷ ಮಾಡಿ ಈ ಮಾತು ಸತ್ಯವಾದ ಪಕ್ಷದಲ್ಲಿ ಗುರುಮಾತೆನ ನನ್ನ ಸ್ವೀಕರಿಸಲಿ ಅಂತ ಹೇಳ್ತಾಳೆ. ಎಂಥ ಮಾತು ನೋಡಿ, ತನ್ನ ಪ್ರಮಾಣೀಕರಿಸಿಕೊಂಡಾಯ್ತು, ರಾಜಧರ್ಮವನ್ನು ಪಾಲಿಸಿಯಾಯಿತು, ಸಾರ್ವಜನಿಕರ ಬಾಯಿ ಮುಚ್ಚಿಸಿದ್ದಾಯಿತು, ಸಕಲ ಆರ್ಷ ಧರ್ಮಗಳನ್ನು ಮರ್ಯಾದೆಗಳನ್ನು ಸಂಪೂರ್ಣವಾಗಿ ಫುಲ್ಫಿಲ್ ಮಾಡಿ ಆಯಿತು. ಈಗ ತಾಯಿಯಾಗಿ, ರಾಣಿಯಾಗಿ, ಹೆಂಡತಿಯಾಗಿ, ರಾಜವಧುವಾಗಿ, ಮಾನವಿಯಾಗಿ, ಒಂದು ಋಷಿಯಾಶ್ರಮದ ಒಂದು ಸದಸ್ಯಾಗಿ ಎಲ್ಲ ರೀತಿಯಲ್ಲೂ ತನ್ನ ಎಲ್ಲ ಕರ್ತವ್ಯಗಳನ್ನು ಮುಗಿಸಿದ್ರು ಸೀತೆ. ಈಗ ಬಾಲ್ ವಾಸ್ ಇನ್ ಹರ್ ಕೋರ್ಟ್, ಅವಳಿಗೆ ಕೊನೆ ಅವಕಾಶ ಇತ್ತು. ಈಗ ಖುಷಿಯಾಗಿ ಬಂದು ರಾಮನ ಪಕ್ಕ ಕೂತ್ಕೋಬೋದಾಗಿತ್ತು, ಜಗತ್ತು ಒಪ್ಕೊಳ್ತಾ ಇತ್ತು. ಆದರೆ ಸೀತೆ ಈ ಎಲ್ಲವನ್ನ ಮೀರಿದಂಥವಳು, ಅವಳು ನಿಜವಾದ ವಿರಕ್ತಳು, ಅಂತರಂಗದಲ್ಲಿ ಸನ್ಯಾಸಿನಿ ಅನ್ನೋದು ಗೊತ್ತಾಗುತ್ತೆ.
ಅವಳು ಮೃತ್ಯುವನ್ನು ಪ್ರಿಫರ್ ಮಾಡ್ತಾಳೆ, ಭೂಪ್ರವೇಶ ಮಾಡಿಕೊಡ್ತಾಳೆ ಸಾಕು ಅಂತ. ಮತ್ತೆ ಅದೇ ಭೋಗ, ಮತ್ತೆ ಅನುವರ್ತನೆ ಬೇಕಾಗಿಲ್ಲ. ರಾಮನ ಪ್ರೇಮ ನನಗೆ ಸಿಕ್ಕಿದೆ. ಮತ್ತೆ ರಾಮ ನೋಡಿ, ಸೀತೆ ಭೂಪ್ರವೇಶ ಮಾಡಿದಾಗ ಅಲ್ಲಿ ರಾಮನ ಹೃದಯದ ವಿರಹ ಏನಿದೆ, ದುಃಖ ಏನಿದೆ, ಅದು ಜ್ವಾಲಾಮುಖಿಯಾಗಿ ಸ್ಫುಟಿಸುತ್ತೆ. ಭೂಮಾತೆ ಕೂಗ್ತಾನು, ನಿನ್ನ ಸೀರಿ ರಸ ಕೆಳಕ್ಕೆ ಹೋಗಿದ್ದು ಸೀತೆನ ಕರ್ಕೊಂಬಂದಿರ್ತೀನಿ, ಸೀರಿ ಹಾಕ್ಬಿಡ್ತೀನಿ, ಭೂಮಿನ ಸುಟ್ಟು ಹಾಕ್ಬಿಡ್ತೀನಿ ಅಂತ. ಆಗ ವಸಿಷ್ಠಾದಿಗಳು ಅವನ್ನ ವಾಲ್ಮೀಕಿ ಮುಂತಾದವಳು ಶಾಂತಗೊಳಿಸ್ತಾರೆ. ಆ ದುಃಖವನ್ನು ನುಂಗಿ ರಾಮ ಇರ್ತಾನೆ. ಸೀತೆ ಇದ್ದಾಗ ಮಕ್ಕಳು ಸಿಕ್ಕಿಲ್ಲ, ಮಕ್ಕಳು ಸಿಕ್ಕದಾಗ ಸೀತೆ ಸಿಕ್ಕಿಲ್ಲ, ರಾಜ ಸಿಕ್ತು ಸೀತೆ ಇಲ್ಲ, ಸೀತೆ ಇದ್ದಾಗ ರಾಜ ಇರಲಿಲ್ಲ. ಎಂತ ಕಷ್ಟ, ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅಂತ ಹೇಳ್ತಾರೆ. ರಾಮನ ಕಥೆನೂ ಒಂಥರ ಹಾಗೆ. ಅದಕ್ಕೆ ಪ್ರಾರಂಭದಲ್ಲೇ ಆ ರಾಮಾಯಣದಲ್ಲಿ ಒಂದು ಮಾತು ಬರುತ್ತೆ, ಶೋಕ ಶ್ಲೋಕತ್ವ ಆಗತ ಅಂತ. ಶೋಕವೇ ಶ್ಲೋಕವಾಗಿ ಬರೆದಿರೋದು ರಾಮಾಯಣ ಅಂತ. ರಾಮಾಯಣದ ಪ್ರಧಾನ ರಸ ಕರುಣಾ ರಸ. ಇವತ್ತಿಗೂ ಹೇಳ್ತೀನಿ, ನನ್ನ ಅನುಭವ ನಿಮ್ಮೆಲ್ಲರ ಅನುಭವ, ಅದರಲ್ಲಿ ಶಾಸ್ತ್ರವಿದೆ, ನವರಸಗಳಿವೆ, ಶೃಂಗಾರವಿದೆ, ಶಾಂತರಸವಿದೆ, ಎಲ್ಲನೂ ಬಂದು ಹೋಗುತ್ತೆ. ಆದರೆ ಸಂಪೂರ್ಣ ರಾಮಾಯಣವನ್ನು ಓದಿ ಮುಗಿಸಿದ ಮೇಲೆ ನಮಗೆ ಉಳಿಯೋದು, ಪಾಪ ಸೀತೆ ಹಿಂಗಾಗಿ ಬರ್ತಾಗಿತ್ತು, ಪಾಪ ರಾಮನ್ ಹಿಂಗಾಗಿ ಆಗ್ಬಾರ್ದಾಗಿತ್ತು. ಅದೇ ರಸಸಿದ್ಧಿ, ವಾಲ್ಮೀಕಿ ಮಹರ್ಷಿಗಳ ರಸಸಿದ್ಧಿ. ಅದು ಧ್ವನಿ ಇದೆಯಲ್ಲ, ಪ್ರಬಂಧ ಧ್ವನಿ, ಅದು ಅಲ್ಲಿ ಕರುಣರಸವಾಗಿದೆ. ಮುಂದೆ ರಾಮ ಹೇಗೆ ಬದುಕ್ತಾನೆ, ಸೀತೆ ರಸ ಕಳಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ತನ್ನ ಲಕ್ಷ್ಮೀ ಸ್ವರೂಪಕ್ಕೆ ಹೋಗಿ ಸೇರ್ತಾಳೆ, ರಾಮ ಹೇಗಿರ್ತಾರೆ, ಆ ಜನ್ಮವೂ ದುಃಖಿಸಿಕೊಂಡು ಸೀತಾದೇಹದಲ್ಲಿ ಅಂತರಂಗದಲ್ಲಿ ದುಃಖವನ್ನು ಇಟ್ಕೊಂಡು ಹೊರಗಡೆ ತನ್ನ ಸಕಲ ಕರ್ತವ್ಯಗಳನ್ನು ಮಾಡ್ತಾ ಇರ್ತಾನೆ ರಾಮ. ಅನಂತ ಕಾಲ ಅವನು, ಸುದೀರ್ಘ ಕಾಲ ನಮ್ಮ ರಾಮಾಯಣ ಪುರಾಣಗಳಲ್ಲಿ 00 ಎಂಡೇ ಇಲ್ಲ. 10,000 60,000 ಎಲ್ಲ ಬದುಕಿ ಅವನು ರಾಜ್ಯವಾಡ್ತಾನೆ. ಅಶ್ವಮೇಧಗಳನ್ನು, 3 ಅಶ್ವಮೇಧ ಯಾಗಗಳನ್ನು ಮಾಡ್ತಾನೆ. ಪತ್ನಿ ಸಮೇತವಾಗಿಯೇ ಮಾಡಬೇಕು ಅಂತ ನಮ್ಮಲ್ಲಿ ಕೆಲವು ಗೃಹ್ಯ ಕರ್ಮಗಳಲ್ಲಿ ಪತ್ನಿ ಇರಲೇಬೇಕು. ಹೇಗೆ ಪತ್ನಿಗೆ ಗಂಡನಿಲ್ಲದ ಪತ್ನಿಗೆ ಕೆಲವು ಕರ್ಮಗಳು ತಪ್ಪತ್ತೋ, ಗಂಡನಿಗೂ ವಿಧುರನಿಗೂ ತಪ್ಪತ್ತೆ. ಅದನ್ನ ಹೇಳಲ್ಲ ನಮ್ಮ ಫೆಮಿನಿಸ್ಟ್ಗಳು, ಎಲ್ಲ ಒನ್ ಸೈಡಲ್ಲಿ ಹೇಳ್ತಾರೆ. ರಾಮ ಸೀತೆಯ ಬಂಗಾರದ ವಿಗ್ರಹವನ್ನು ಇಟ್ಕೊಂಡು ಪೂಜೆ ಮಾಡ್ತಾರೆ. ಆ ಎಲ್ಲವನ್ನು ಮಾಡಿ ಮುಗಿಸಿ ಎಲ್ಲರಿಗೂ, ಲಕ್ಷ್ಮಣ ಮಕ್ಕಳು, ಭರತನ ಮಕ್ಕಳು, ತನ್ನ ಮಕ್ಕಳು ಎಲ್ಲರಿಗೂ ಕೂಡ ರಾಜ್ಯವನ್ನು ಹಂಚಿ, ಕೊನೆಯ ತನ್ನ ಮಕ್ಕಳಿಗೆ ಹಂಚಿ, ಅದು ಭರತಾಲೆಗಳ ಮೇಲೆ ಹಂಚಿದೆಲ್ಲ ಸೂಕ್ಷ್ಮಗಳು. ರಾಮ ನಾನು ನನ್ನವರು, ನನ್ನದು, ನನ್ನಿಷ್ಟ, ನನಗೆ ಹೀಗೆ ಬೇಕು, ಮೈ ಪ್ರಯಾರಿಟಿ ಅನ್ನೋದೇ ಇಲ್ಲ. ಏನು ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದು, ಏನು ಮಾಡಿದ್ರೆ ಜಗತ್ತಿದ್ದವೋ, ಏನು ಮಾಡಿದ್ರೆ ಸಮಷ್ಟಿ ಇದ್ದವೋ, ಅದಷ್ಟನ್ನೇ ಭಾವಿಸೋದಾಗಿ ಬಂದಂಥವನು. ಅದಿಲ್ಲದೆ ರಾಮನನ್ನ ರಾಮೋ ವಿಗ್ರಹವಾದ ಧರ್ಮ ಅಂತ ಹೇಳಕ್ಕಾಗ್ತಿತ್ತ? ಧರ್ಮದ ಕುರಿತಾಗಿ ಹೊರತು ಬೇರೇನೂ ಅವನು ಮನಸ್ಸಲ್ಲಿಲ್ಲ. ಅಂತರಂಗದಲ್ಲಿ ಅವನಿಗೂ ಪ್ರೀತಿ ಇತ್ತು, ಆಸೆ ಇತ್ತು, ನೋವಿತ್ತು, ನಲಿವಿತ್ತು. ಆದರೆ ಅದೆಲ್ಲವನ್ನ ಮೀರಿ ನಿಲ್ಲಬೇಕು. ಯಾಕೆ? ಸಿಂಹಾಸನದ ಮೇಲಿದ್ದೀನಿ. ಒಬ್ಬ ಲೀಡರ್ ಹೇಗಿರ್ಬೇಕು, ರಾಜ ಹೇಗಿರ್ಬೇಕು ಅನ್ನೋದಕ್ಕೆ ಬಹುಶಃ ನಾ ಭೂತೋ ನಾ ಭವಿಷ್ಯತಿ ಅಂತ ಹೇಳ್ತಾರೆ. ತುಂಬಾ ಜನ ರಾಜನ್ರ ಆಗಿ ಹೋಗಿದ್ದಾರೆ, ಒಳ್ಳೊಳ್ಳೆಯವರು. ರಾಮನಂಥ ರಾಜ, ಸೀತೆಯಂಥ ರಾಣಿ ನಮ್ಗೆ ಸಿಕ್ಕೋದಿಲ್ಲ. ಹಾಗಾಗಿ ನಮಗೆ ಗೊತ್ತಿದ್ದ ಇಷ್ಟೆಲ್ಲ ವಿಚಾರ ರಾಮಾಯಣ ಓದಿದ್ರೆ ನಮ್ಗೆ ಅನಿಸುತ್ತೆ, ನಾನು ಹೇಳೋದು ತುಂಬ ಕಡಿಮೆ, ತುಂಬ ಇದೆ. ಆದರೆ ನಮಗೆ ಅನುಕ್ತವಾಗಿ ಎಷ್ಟೋ ಅನಿಸುತ್ತೆ. ಹಾಗಾಗಿ ಸೀತಾರಾಮರು ಆ ಯಾವ ತುರ್ಕ ಬಂದು ಯಾವ ದೇವಸ್ಥಾನ ಹೊಡಿಲಿ, ಏನ್ ಬಡಿಲಿ, ಏನೇನು ಅನರ್ಥ ಮಾಡಲಿ, ಅವ್ರು ಬರೀ ಭೌತಿಕವಾದ ಸ್ಟ್ರಕ್ಚರ್ಸ್ ನೋಡ್ತಾ ಇದ್ದಾರೆ. ಆದರೆ ನಮ್ಮ ಅಂತರಂಗದಲ್ಲಿರುವ, ಸಿಂಹಾಸನದಲ್ಲಿರುವಂತಹ, ಸದಾ ಅಭಿಷಿಕ್ತರಾಗಿ ಕುಳಿತಿರುವಂತಹ ಸೀತಾರಾಮರನ್ನು ಯಾರಾದರೂ ಅಲ್ಲಾಡ್ಸೋದಕ್ಕೆ ಆಗುತ್ತಾ? ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ, ನಮ್ಮ ಅಭಿಮನೆಗಳಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ, ನಮ್ಮ ನೃತ್ಯದಲ್ಲಿ, ನಮ್ಮ ಸಂಗೀತದಲ್ಲಿ, ನಮ್ಮ ಪಾನಕ ಕೋಸಂಬರಿಯಲ್ಲಿ, ನಮ್ಮ ಮನೆಗಳಲ್ಲಿ ರಾಮಮೂರ್ತಿ, ರಾಮಪ್ರಸಾದ, ರಾಮನಗರ, ರಾಮ್ಪುರ, ರಾಮಗಿರಿ ಎಲ್ಲಿ ನೋಡಿದ್ರೂ ಇದೆ. ರಾಮನಿಲ್ಲದ ಊರಿಲ್ಲ, ರಾಮನಿಲ್ಲದ ಜೀವನವಿಲ್ಲ, ರಾಮನಿಲ್ಲದ ಕಲೆ ಇಲ್ಲ. ನನ್ನ ಹೆಸರೇ ಜಾನಕಿ ಅಂತ, ಆರತಿ ಅಂತ ಆಮೇಲೆ ಕೊಟ್ಟಿರೋದು ಹೆಸರು. ನಂಗೆ ಮೂರು ಹೆಸರಿದೆ, ನಾಲ್ಕು ಹೆಸರಿದೆ. ಅದೇ ಒಂದು ರಾಮ, ಲಕ್ಷ್ಮಿ ಅಂತ, ಒಂದು ಜಾನಕಿ, ಎರಡು ನಾಮ ಸಂಬಂಧಿಯಾದ ಹೆಸರು. ನಮ್ಮ ಜೀವನ ತುಂಬ ರಾಮ ಇದ್ದಾನೆ. ಯಾಕೆ ಹೇಳಿ, ಸೀತಾರಾಮರು ಅಂದರೆ ರಾಜಧರ್ಮ ಅಷ್ಟೇ ಅಲ್ಲ, ಧರ್ಮದ ಆದರ್ಶ, ತ್ಯಾಗದ ಆದರ್ಶ. ತ್ಯಾಗೇ ನೈತೆ ಅಮೃತತ್ವ ಮಾನಸು, ತ್ಯಾಗದಿಂದ ಮಾತ್ರವೇ ಅಮೃತತ್ವ ಹೊತ್ತು ನಾನು ಜುಜುಬಿ ಭೋಗಗಳನ್ನ ಇಟ್ಕೊಂಡಲ್ಲ. ಭೋಗ ಇರಲಿ, ನಾನು ಪಾನಿಪುರಿ ತಿಂತೀನಿ, ನನಗೂ ಇಷ್ಟ, ಮಸಾಲೆ ದೋಸೆ ತಿಂತೀನಿ, ಅದು ತಪ್ಪು ಅಂತಲ್ಲ. ಮಸಾಲೆ ದೋಸೆಯಿಂದ ಬದುಕಿದಲಾರೆ ಅನ್ನೋದು ತಪ್ಪಾಗುತ್ತೆ. ಇದನ್ನು ಮೀರಬೇಕು ನಾವು. ಇದೆಲ್ಲಕ್ಕಿಂತ ಅತೀತವಾದಂತಹ ಒಂದು ಧರ್ಮ ಏನಿದೆ, ಮೋಕ್ಷ ಏನಿದೆ, ಉನ್ನತೋನ್ನತವಾದ ಪುರುಷಾರ್ಥದ ಕಡೆಗೆ ನಾವು ಅರ್ಜಿರ್ಬೇಕು. ನಮಗೆ
ಆ ಅರ್ಜುನ ಆ ಉನ್ನತವಾದ ಬದುಕನ್ನ ಉದಾತ್ತವಾದ ಆದರ್ಶಕ್ಕೆ ಅದಕ್ಕಾಗಿ ಬದುಕೋದನ್ನ ಸೀತಾರಾಮರು ತಮ್ಮ ದಾಂಪತ್ಯದಲ್ಲೇ ಅಪಾರ ನೋವನ್ನ ವಿಯೋಗವನ್ನು ಅನುಭವಿಸಿ ತೋರಿಸಿದ. ಅದಕ್ಕೆ ಒಂದು ಮಾತಿದೆ, ಅದನ್ನು ಹೇಳಿ ಮುಗಿಸ್ತೀನಿ. ಕವಿ ಒಬ್ಬ ಹೇಳ್ತಾನೆ, ರಾಮರಾಜ್ಯ ನಡೀತಾ ಇತ್ತು, ರಾಮರಾಜ್ಯ ನಡೀತಾ ಇತ್ತು, ಯಾಕೆ ಅಂದ್ರೆ ಅಲ್ಲಿ ಸೀತಾರಾಮರು ಅಳ್ತಾ ಇದ್ರು ಅಂತ. ರಾಜರಾಣಿ ನಗುತ್ತಾ ಇದ್ರೆ ಪ್ರಜೆಗಳು ಅಳ್ತಾ ಇರ್ತಾರೆ, ರಾಜರಾಣಿಯರು ತ್ಯಾಗ ಮಾಡಿದ್ರೆ ಅಲ್ಲಿ ಲೋಕ ನಗುತ್ತಾ ಇರುತ್ತೆ. ಸೀತೆ ಮಾಡಿದ ತ್ಯಾಗ ಅಂತೂ ಇನ್ನೂ ಒಂದು ಪಟ್ಟು ಜಾಸ್ತಿ. ವಿವೇಕಾನಂದ ಹೇಳ್ತಾರೆ, ಇನ್ನೊಂದು ಸಾವಿರ ರಾಮನ್ ಹುಟ್ಟಬಹುದೇನೋ, ಒಬ್ಬನೇ ರಾಮ ಅಂದ್ರೆ ಅಕಸ್ಮಾತ್ ಹುಟ್ಟಿದ್ರು ಹುಟ್ಟಿ ಯಾರು, ಆದ್ರೆ ಒನ್ ಅಂಡ್ ಓನ್ಲಿ ಸೀತೆ, ಇನ್ನೊಂದು ಸೀತೆ ಹುಟ್ಟೋದಿಲ್ಲ ಅಂತ ಹೇಳ್ತಾರೆ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಇಸ್ ಎ ವುಮನ್ ಅಂತ ಅದಕ್ಕೆ ನಮ್ಮ ವಿದ್ಯಾವರ್ಧಕ ಸಂಘದ ಶ್ರೀಹರಿ ಅವರು ಮಾತು ಸೇರಿಸಿದ್ದಾರೆ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಇಸ್ ಎನ್ ಎಕ್ಸಾಸ್ಟೆಡ್ ವುಮನ್ ಅಂತ ತುಂಬಾ ಸುಸ್ತುಗಳಂತ ಹೇಳಿದ್ದಾರೆ. ಹಾಗೆ ನಮ್ಮ ಸೀತೆ ರಾಮನ ಆದರ್ಶ, ಅವನು ಎಷ್ಟು ಕಷ್ಟಪಟ್ಟನು ರಾಮನ ಆದರ್ಶವನ್ನು ಪೂರೈಸೋದಕ್ಕೆ ಸೀತೆ ಅದರ ಡಬಲೋ ತ್ರಿಬಲೋ ಅದೆಷ್ಟು ಕಷ್ಟಪಟ್ಟಿದ್ದಾಳೆ. ಹಾಗಾಗಿ ಸೀತಾರಾಮರನ್ನ ಸಾಮಾನ್ಯ ದಾಂಪತ್ಯದ ಲೆಕ್ಕಾಚಾರ ನೋಡದೆ ಒಂದು ಉದಾತ್ತವಾದ ಆದರ್ಶದ ನೆಲೆಯಲ್ಲಿ, ತ್ಯಾಗದ ನೆಲೆಯಲ್ಲಿ, ರಾಜಧರ್ಮದ ನೆಲೆಯಲ್ಲಿ ನೋಡಿದ್ರೆ ಮಾತ್ರ ನಮ್ಗೆ ಉತ್ತರ ಸಿಕ್ಕತ್ತೆ. ಮತ್ತೆ ನಮ್ಮ ಅನಿಸಿಕೆಯನ್ನು ತರಬಾರದು, ನಾವು ಸ್ವಲ್ಪ ನಮ್ಮ ಈ ಅನಿಸಿಕೆ ಅನ್ನುವ ಚಿಕ್ಕ ಚಿಕ್ಕ ಬಂಧಗಳನ್ನ ಬಿಟ್ಟು ಮೇಲೆ ಹೋದ್ರೆ ಕಲಿಯಬೇಕು. ನನಗನ್ಸುತ್ತೆ, ಐ ಫೀಲ್ ಸೋ, ನನಗನ್ಸುತ್ತೆ, ಇದೇ ಆಗೋಯ್ತು, ನಮ್ಮ ಅನಿಸಿಕೆ ಸರಿಯೋ ತಪ್ಪೋ ಯಾರು ಗೊತ್ತು. ಹಾಗಾಗಿ ಸತ್ಯ ಧರ್ಮಗಳನ್ನು ತಿಳ್ಕೊಳ್ಳೋಕೆ ನಾವು ಮುಗ್ಧರಾಗಬೇಕು. ಸರ್ವತಂತ್ರ ಸ್ವತಂತ್ರವಾಗಿ ನಮ್ಮ ಮತಿಮನಗಳು ಹರಳಬೇಕೇ ಹೊರತು ಅನಿಸಿಕೆ ಕಂಡುಕೊಂಡು ಈ ಅನಿಸಿಕೆಯನ್ನು ಪ್ರೂವ್ ಮಾಡೋಕ್ಕೋಸ್ಕರ ನಾನು ರಾಮಾಯಣ ಓದ್ತೀನಿ ಅಂತ ವಾಮಪಂಥಿಯರು ಅಂತಾರಲ್ಲ, ಆ ಥರ ಹೋಗ್ಬಾರ್ದು. ಸೀತೆಯನ್ನು ಫೆಮಿನಿಸ್ಟ್ ದೃಷ್ಟಿಯಿಂದ ನೋಡಬಾರ್ದು, ಸೋಷಿಯಲಿಸ್ಟ್ ದೃಷ್ಟಿಯಿಂದ ನೋಡಬಾರ್ದು, ನಮ್ಮ ಸಾಮಾನ್ಯವಾದ ಅಯ್ಯೋ ಹೆಣ್ಣು ಜನ್ಮ ಹಂಗೂ ನೋಡಬಾರ್ದು. ಸೀತೆಯನ್ನು ರಾಮನನ್ನು ಅರ್ಥ ಮಾಡ್ಕೊಳ್ಳೋಕೆ ನನಗನ್ನಿಸೋದು ಒಂದೇ ಒಂದು ಅಂತಂದರೆ ಆಧ್ಯಾತ್ಮಿಕ ನೆಲೆಯಲ್ಲಿ ನೋಡಬೇಕು. ಇಷ್ಟೆಲ್ಲ ದುಃಖ ಆಗತ್ತಲ್ಲ ನಮಗೆ ಸೀತಾರಾಮರ ಬಗ್ಗೆ, ಆದರೆ ಅವರು ಈ ದುಃಖವನ್ನು ಮೀರಿ ಆತ್ಮಭಾವದಲ್ಲಿ ಸದಾ ಒಂದಾಗಿದ್ದರು. ಹಾಗಾಗಿ ಅವರು ಬರೀ ರಾಮ ಅಲ್ಲ, ಸದಾ ಸೀತಾರಾಮನೇ ಅಂತ ಹೇಳ್ತಾ ಈ ಒಂದು ಪರಮ ಪ್ರಶಾಂತವಾದ ಪರಮ ಪವಿತ್ರವಾದ ಒಂದು ತಪೋಭೂಮಿ ಸತ್ಯಕಾಮರ ಭೂಮಿ, ಆ ಹೆಸರೇ ಎಷ್ಟು ಚೆನ್ನಾಗಿದೆ. ಸತ್ಯಕಾಮ ಅನ್ನುವ ಹೆಸರೇ ಬಹಳ ಮಧುರವಾದದ್ದು. ಅವ್ರು ಹಾಗೆ ಬದುಕಿದ್ರು, ಹೆಸರಿನಂತೆ ಬದುಕಿತ್ತು ತುಂಬ ವಿಶೇಷ. ಅವ್ರು ಬದುಕು ನೋಡಿ ಆ ಹೆಸರು ಬಂತು. ಅಂಥ ಜಾಗಕ್ಕೆ ನಮ್ಮ ವೀಣಾ ಭಗಿನಿಯವರು ನನ್ನನ್ನು ಕರೆದ್ರು. ಬಂದಿದ್ದು ತುಂಬ ಎಲ್ಲೋದ ಕಡೆ ಯಜಮಾನರ ಜೊತೆ ಗಲಾಟೆ ಮಾಡ್ಕೊಂಡು ಬಂದಿದ್ದೀನಿ ಅಂತ ಒಂದು ಗಿಲ್ಟಿತ್ತು. ಅವ್ರ ಪಾಪ ಯಾವುದೂ ತಡೆಯೋದಿಲ್ಲ ನನ್ನ, ಎಲ್ಲೋ ಗಿಲ್ಟಿತ್ತು, ಬಂದಮೇಲೆ ಯಾರು ಗೊತ್ತೋಯ್ತು. ಹಾಗಾಗಿ ಅಷ್ಟು ಜನ ಸಜ್ಜನನ್ನು ಭೇಟಿಯಾಗಿ ನನ್ನ ಹೃದಯಕ್ಕೆ ಹತ್ತಿರವಾದಂಥ ಸೀತಾರಾಮರ ವಿಚಾರವನ್ನು ಯಥಾಮತಿ ಹೇಳುವ ಅವಕಾಶವನ್ನು ಕಲ್ಪಿಸೋದಕ್ಕಾಗಿ ವೀಣಾ ಭಗಿನಿಯವರು, ಸತ್ಯಕಾಮ ಪ್ರತಿಷ್ಠಾನಕ್ಕೂ ಕುಳಿತು ಆಲಿಸಿದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು, ಧನ್ಯವಾದ. ಬಲೋ ಭಾರತ.